ನಮಸ್ತೆ. ವಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 103ನೆಯ ಕಾರ್ಯಕ್ರಮ ಓದುತ್ತಿರುವ ಪುಸ್ತಕ ಮಹಾಬ್ರಾಹ್ಮಣ 3ನೆಯ ಭಾಗ. ಕಳೆದ ಎರಡು ಭಾಗಗಳಲ್ಲಿ ವಸಿಷ್ಠ ಮತ್ತು ಕೌಶಿಕನ ಭೇಟಿಯಾಗುವುದು, ರಾಜ ಸಮ್ಮಾನವನ್ನು ಅವನು ಪಡೆಯುವುದು, ನಂದಿನಿಯನ್ನು ಅವನು ಬಯಸುವುದು, ಅವರು ಕೊಡುವುದಿಲ್ಲ, ಕೊಡಲು ಸಾಧ್ಯವಿಲ್ಲ, ಕೊಡಲು ಆಗುವುದಿಲ್ಲ ಎಂದಾಗ ತನ್ನ ಶಕ್ತಿಯಿಂದ ಅದನ್ನು ಪಡೆಯಲಿಕ್ಕೆ ಹೋಗಿ ಅವನು ಸೋತು ಮತ್ತೆ ರಾಜ್ಯವನ್ನು ತ್ಯಜಿಸಿ ಹಿಮಾಲಯದಲ್ಲಿ ತಪಸ್ಸು ಮಾಡಿ ವಸಿಷ್ಠರು ಕಳಿಸಿದ ವಾಮದೇವನ ಮಾತಿನಂತೆ ರುದ್ರನನ್ನು ಆರಾಧನೆ ಮಾಡಿ ಅಸ್ತ್ರಗಳನ್ನು ಪಡೆಯುತ್ತಾನೆ. ಆ ಅಸ್ತ್ರಗಳು ಅವನ ಅಭಿಮಾನಿ ದೇವತೆಗಳಾಗಿ ಬಂದು ಅವನ ನಿನ್ನ ಇಷ್ಟದ ಕೆಲಸ ಮಾಡಿಕೊಳ್ತವೆ ಅಂತ ಕೇಳ್ಕೊಳ್ತವೆ. ಅಲ್ಲಿಂದ ಮುಂದಿನ ಭಾಗವನ್ನು ಓದೋಣ. 9ನೆಯ ತರಂಗ. ಗುರುದೇವರಿಂದು ವರುಣಲೋಕಕ್ಕೆ ದಯ ಮಾಡಿದ್ದಾರೆ. ಅರುಂಧತಿ ದೇವಿಯವರು ದತ್ತ ಅಧಿಕಾರವುಳ್ಳವರಾಗಿ ಅಗ್ನಿ ಪರಿಚರ್ಯವನ್ನು ಮಾಡುತ್ತಿದ್ದಾರೆ. ಆಶ್ರಮದಲ್ಲಿ ಅಧ್ಯಾಪನಾದಿಗಳು ಎಂದಿನಂತೆ ಕ್ರಮವಾಗಿ ದೇವಿಯರ ಯಜಮಾನ್ಯದಲ್ಲಿ ನಡೆಯುತ್ತಿದೆ. ಹೀಗೆ 3 ದಿನಗಳು ಕಳೆಯಿತು. ಏಕೋ ನಂದಿನಿಯು ಅರುಂಧತಿಯವರ ಬೆನ್ನು ಬಿಡದೆ ತಿರುಗುತ್ತಿದ್ದಾಳೆ. ಅಲ್ಲಿ ಯಜ್ಞೇಶ್ವರನು ದಿನ ದಿನವೂ ಇನ್ನೆರಡು ಆಹುತಿಗಳು ಹೆಚ್ಚು ಬೇಕು ಎನ್ನುವಂತೆ ನಾಲಗೆಯನ್ನು ಚಾಚುತ್ತಿದ್ದಾನೆ. ಆಶ್ರಮವಾಸಿಗಳೆಲ್ಲರಿಗೂ ಒಂದೊಂದು ಸಲ ಎಲ್ಲೂ ಇಲ್ಲದ ಉತ್ಸಾಹ, ಹಾಲು ಉಕ್ಕಿದಂತೆ ಉಕ್ಕುತ್ತಿರುವ ಅಕಾರಣ ಸಂತೋಷ. ವೃದ್ಧ ಶಿಷ್ಯರಲ್ಲಿ ಎಷ್ಟೋ ಜನ ವೇದ ಮಂತ್ರಗಳನ್ನು ಉಚ್ಚ ಸ್ವರದಲ್ಲಿ ಸಾಮವಾಗಿ ಹಾಡುತ್ತಾರೆ. ಹಾಗೆಯೇ ಇದ್ದಕ್ಕಿದ್ದ ಹಾಗೆಯೇ ಆ ಉತ್ಸಾಹವೆಲ್ಲ ಬತ್ತಿ ಹೋಗಿ ಹಾಡುತ್ತಿದ್ದ ಸಾಮವು ನಿಂತು ಅಥರ್ವಣದ ಅಲೆಗಳು ಆಶ್ರಮವನ್ನು ಹೊಕ್ಕು ಒಂದರ ಹಿಂದೊಂದು ಬಂದು ಹೋದಂತಾಗುತ್ತಿದೆ. ಆ ಆಂದೋಳನದಲ್ಲಿ ಏನೊಂದು ವ್ಯತ್ಯಾಸವಿಲ್ಲದೆ ತುಂಬಿದ ಕೊಡದಂತಿರುವವರು ಆ ಗುರುಪತ್ನಿಯವರು ಒಬ್ಬರೇ. ನಂದಿನಿಯು ಆಕೆಯ ಬೆನ್ನು ಹಿಡಿದು ತಿರುಗುತ್ತಾ ಆಕೆ ಎಲ್ಲಾದರೂ ನಿಂತಾಗ ಒಮ್ಮೊಮ್ಮೆ ನೆಕ್ಕುತ್ತಾಳೆ. ಕಣ್ಣಿಟ್ಟು ನೋಡಿದರೆ ಆಕೆಗೆ ಏನೋ ವಿಪತ್ತು ಬರುವುದಾಗಿರುವಂತೆಯೂ ಅದನ್ನು ನಿವಾರಿಸಲು ತಾನು ತನ್ನ ಅನುಗ್ರಹವೆಂಬ ವಜ್ರ ಕವಚವನ್ನು ಆಕೆಗೆ ತೊಡಿಸುತ್ತಿರುವಂತೆಯೂ ಕಾಣುತ್ತದೆ. ಅಷ್ಟೇನು, ಆಶ್ರಮವು ಆಕಾಶದಲ್ಲಿ ಮೋಡಗಳೊಡನೆ ಚಂದ್ರನಾಡುತ್ತಿದ್ದರೆ ಒಮ್ಮೆ ಮೋಡಗಳನ್ನು ಎಳೆದುಕೊಂಡು ಮರೆಯಾಗಿ ಉತ್ತರ ಕ್ಷಣ ಎನ್ನುವುದರ ಒಳಗಾಗಿ ಅದನ್ನು ಅತ್ತ ನೂಕಿ ಆಟವಾಡುವಾಗ ಲೋಕವು ಬೆಳಕಿನ ಏರಿಳಿತಗಳಿಂದ ಬೆಳ ಬೆಳಗಿ ಮುಂಕು ಮುಂಕಾಗುವಂತೆ ಆನಂದ ಚಿಂತೆಗಳ ಲಹರಿಗಳಲ್ಲಿ ಹತ್ತಿ ಇಳಿಯುತ್ತಿದೆ. ಶುಕ್ರವಾರ ಸಂಜೆಯ ಹೊತ್ತು ಅರುಂಧತಿಯು ಅಗ್ನಿಪೂಜೆಯನ್ನು ಮುಗಿಸಿಕೊಂಡು ಬಂದು ಗೋಪೂಜೆಗೆ ಬಂದಿದ್ದಾಳೆ. ಆಶ್ರಮವಾಸಿಗಳೆಲ್ಲರೂ ಬಂದಿದ್ದಾರೆ. ಎಲ್ಲರೂ ಸುತ್ತಲೂ ಕುಳಿತಿರಲು ಅರುಂಧತಿ ದೇವಿಯು ನಂದಿನಿ ದೇವಿಗೆ ಪುಷ್ಪಾಲಂಕಾರ ಮಾಡಿ ಅರಿಶಿನ ಕುಂಕುಮಗಳನ್ನು ಇಟ್ಟು ಸಿಂಗರಿಸಿದ್ದಾರೆ. ಗೋಗ್ರಾಸವಾಗಿ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು ಒಪ್ಪಿಸಿ ಸುಂದರವಾದ ಹರಿವಾಣದಲ್ಲಿ ಮಂಗಳ ದೀಪಿಕೆಗಳನ್ನಿಟ್ಟು ಆರತಿ ಎತ್ತಿದ್ದಾರೆ. ಮನೋಹರವಾಗುವಂತೆ ಅಲಂಕರಿಸಿರುವ ಆ ಮಂಟಪವು ವನಸ್ಥಲೀಯ ಶೋಭಾತಿಶಯವನ್ನೆಲ್ಲ ಹಿಡಿದು ತಂದು ಒಂದು ಕಡೆ ಅಂದವಾಗಿ ಜೋಡಿಸಿ ಇಟ್ಟಿರುವಂತೆ ಇದೆ. ಅದರಲ್ಲಿ ಸರ್ವ ಸಂಪತ್ ಸಮೃದ್ಧಿಯ ಮೂರ್ತಿಯಂತೆ ನಂದಿನಿಯು ಕುಳಿತು ಶ್ರುತಿ ಭಗವತಿಯ ಮೂರ್ತಿಯಂತಿರುವ ಅರುಂಧತಿಯ ಪೂಜೆಯನ್ನು ಕೈಗೊಂಡಿದ್ದಾಳೆ. ಅರುಂಧತಿಯು ಹಾಲು ಕೆನೆಯ ಬಣ್ಣದ ಸೀರೆಯನ್ನು ಮಿತವಾಗಿ ಚೊಕ್ಕ ಅಪರಂಜಿಯ ಬಳೆಗಳನ್ನು ತೊಟ್ಟು ಬ್ರಹ್ಮ ಜಾತಿಯ ವಜ್ರದ ಓಲೆಯನ್ನಿಟ್ಟು ಯಾವುದೋ ಒಂದು ಅಲೌಕಿಕ ಸೌಂದರ್ಯದಿಂದ ಮೆರೆಯುತ್ತಿದ್ದಾಳೆ. ನಂದಿನಿಯು ಅರುಣೋದಯದ ಶುಭ ವೇಳೆಯಲ್ಲಿ ತೇಜ ಲೋಕಮಂಗಳಕ್ಕೋಸ್ಕರ ದೀಪ್ಯಮಾನವಾಗಿ ಬೆಳಗುವ ಉಷಾದೇವಿಯ ತೇಜಸ್ಸನ್ನು ಹಿಡಿದು ಎರಕ ಹೊಯ್ದು ಇಟ್ಟಂತೆ ಅರುಣ ವರ್ಣವಾಗಿ ಮಂಡಿಸಿದ್ದಾಳೆ. ಸತ್ವಗುಣವು ರಜೋಗುಣವನ್ನು ಗೆಲ್ಲುವುದೆಂಬ ನುಡಿ ನಿಜವೇ ಎಂದು ಸಂದೇಹಿಸುವಂತೆ ಮುದ್ದಾದ ಬಲಿತ ದಂತದ ಛಾಯೆಯಂತೆ ಮನೋಹರವಾದ ಸೌರವರ್ಣವುಳ್ಳ ದೇವಿಯು ದೀಪಮಾಲೆಗಳ ಬೆಳಕಿನಲ್ಲಿ ಎಲೆ ಚಿಗುರಿನಂತೆ ಚಂದನ ಗಂಧದ ಮುದ್ದೆಯಂತೆ ಇರುವ ನಂದಿಯನ್ನು ಆರಾಧಿಸುತ್ತಾಳೆ. ಪೂಜೆಯಾಯಿತು, ಎಲ್ಲರಿಗೂ ಪ್ರಸಾದ ವಿನಿಯೋಗವಾಯಿತು. ಎಲ್ಲರೂ ಆನಂದದಿಂದ ಯಥಾ ಸಂಭವವಾದ ಮಾತುಗಳನ್ನು ಆಡಿಕೊಂಡು ಹೊರಟರು. ಅರುಂಧತಿ ದೇವಿಯು ನಂದಿನಿಯ ಅಪ್ಪಣೆಯನ್ನು ಕೇಳಿ ಹೊರಡಲು ಸಿದ್ಧವಾದಳು. ಆಗ ನಂದಿನಿಯು, ಅಮ್ಮ ಒಂದು ಮಾತು, ನಾಳೆಯ ಬೆಳಿಗ್ಗೆ ಅಗ್ನಿ ಪೂಜೆಯಲ್ಲಿ ಇನ್ನೊಂದು ಆಹುತಿಯನ್ನು ಹೆಚ್ಚಾಗಿ ಕೊಡು. ಆಶ್ರಮದ ರಕ್ಷಣೆಯ ಭಾರವು ನಿನಗೆ ಸೇರಿದುದು ಎಂದು ಯಜ್ಞೇಶ್ವರನಿಗೆ ವಹಿಸು ಎಂದಳು. ಅರುಂಧತಿಗೆ ಅದೇಕೆ ಎಂದು ಕೇಳಬೇಕು ಎನ್ನಿಸಿತು. ಆದರೆ ನಂದಿನಿಯ ನಂಬಿಸುವ ಮುದ್ದುದನಿ, ಆಕೆಗೆ ಆ ದಿವ್ಯ ಧೇನುವಿನಲ್ಲಿರುವ ವ್ಯಾಮೋಹ ವಾತ್ಸಲ್ಯಗಳು ಪ್ರಶ್ನೆಗೆ ಅವಕಾಶವನ್ನು ಕೊಡದೆ ಆಗಲಮ್ಮ ಎನ್ನಿಸಿದವು. ನಂದಿನಿಯ ಸಾನ್ನಿಧ್ಯದಲ್ಲಿ ಆನಂದಿಸುತ್ತಿರುವ ಮನಸ್ಸು ಇನ್ನು ಯಾವ ಸಂದೇಹಕ್ಕೂ ಎಡೆಗೊಡಲಿಲ್ಲ.
ಆಕೆಗೆ ರಾತ್ರಿಯೆಲ್ಲ ನಂದಿನಿಯು ತನ್ನ ಹಿಂದೆಯೇ ಬಂದಂತೆ ತನ್ನೊಡನೆಯೇ ಇದ್ದಂತೆ ವಾಸವಾಗುತ್ತಿತ್ತು. ಏನೋ ಅರಿಯದ ಕಳವಳದಿಂದ ಗಾಢವಿಲ್ಲದ ನಿದ್ದೆಯಿಂದ ಮನಸ್ಸಿಗೆ ಆಗುವ ಆತಂಕವನ್ನು ಕಳೆದು ಆಕೆಯ ಮನೋದೇಹಗಳೆರಡು ಹಗುರವಾಗಿರುವಂತೆ ಮಾಡಿತ್ತು. ಅರುಂಧತಿ ದೇವಿಯು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಳು. ಕಣ್ಣು ಬಿಡುವುದಕ್ಕಿಂತ ಮುಂಚೆಯೇ ಕಾಣಬೇಕಾದ ಜಿಜ್ಯೋತಿಯು ಇಂದು ಕೆಂಪಾಗಿದೆ. ಸ್ವರವು ಸೂರ್ಯನಾಗಿದ್ದರೂ ಸಂಕರವಾಗಿ ಆಸನ್ನವಾಗಿರುವ ಆಪತ್ತನ್ನು ದೀರ್ಘವಾಗಿ ಪ್ರಸನ್ನವಾಗಿ ಕ್ಷೇಮವನ್ನು ತೋರಿಸುತ್ತಿದೆ. ಆಕೆಗೆ ಆಶ್ಚರ್ಯವಾಯಿತು. ಪತಿದೇವನು ಆಶ್ರಮದಲ್ಲಿ ಇಲ್ಲ. ಸ್ವರವು ಜ್ಯೋತಿಯು ಆಪತ್ತು ಬಂದು ಪರಿಹಾರವಾಗುವುದೆಂದು ಸೂಚಿಸುತ್ತಿದೆ. ಅಂದಿನ ಹಾಗೆ ಇಂದೂ ಒಬ್ಬ ಕೌಶಿಕನು ಬರುವನೇನು? ಇದಕ್ಕಾಗಿಯೇ ಏನು ಹಿಂದಿನ ರಾತ್ರಿ ನಂದಿನಿಯು ಒಂದು ಆಜ್ಯಾಹುತಿಯನ್ನು ಅಧಿಕವಾಗಿ ಕೊಡು ಎಂದದ್ದು? ಎಂದಿತು ಮನಸ್ಸು. ಅಲ್ಲಿಯೇ ಹಾಗೆಯೇ ಅಲುಗದೆ ಇದ್ದು ಮುಂದಿನ ವಿಚಾರ ಮಾಡುವುದರಲ್ಲಿ ದೇಹವು ತನ್ನ ಅಭ್ಯಾಸದಂತೆ ಕಣ್ಣು ಬಿಟ್ಟು ಹೊರಳಿ ಮೇಲಕ್ಕೆದ್ದಿತು. ವಿಷದವಾಗಿ ನೋಡಿದ್ದರೆ ಚೆನ್ನಾಗಿತ್ತು ಎನ್ನುವುದರ ಒಳಗಾಗಿ ಯಾವುದೋ ಹಕ್ಕಿಯ ಕೂಗು ಕಿವಿಗೆ ಬಿದ್ದು ಸ್ನಾನಕ್ಕೆ ಹೊತ್ತಾಯಿತು ಎನಿಸಿ ಆಕೆಯು ಎದ್ದು ಬಿಟ್ಟಳು. ಸೂರ್ಯನ ಮೊದಲ ಕಿರಣಗಳು ಮೂಡಲ ಬಾನಿನಲ್ಲಿ ಬಂದು ತಮ್ಮ ಅರಸನ ಬರುವಿಕೆಗೆ ಎಲ್ಲವನ್ನೂ ಅಣಿ ಮಾಡುತ್ತಿವೆ. ತಾರೆಗಳು ಇದ್ದಲ್ಲಿಯೇ ಮಾಯವಾಗುತ್ತಿವೆ. ಉಷಾದೇವಿಯು ಮೋಡಗಳಿಗೆ ನಾನಾ ಬಣ್ಣಗಳನ್ನು ಬಳಿದು ದೂರದಿಂದ ಬರುತ್ತಿರುವ ತಂದೆಯನ್ನು ಸಂಭ್ರಮದಿಂದ ಎದುರುಗೊಳ್ಳಲು ಸಿದ್ಧವಾಗಿದ್ದಾಳೆ. ಮಂದಮಾರುತವು ಸಿಳಿದು ಲೋಕದ ಕಣ್ಣು ಬರುತ್ತಿದೆ. ಬೇಕೆಂದವರು ಇದನ್ನು ನೋಡಿ ಕಣ್ಣು ಪಡೆದುಕೊಳ್ಳಿ ಎಂದು ಗುಟ್ಟಾಗಿ ಎಚ್ಚರಿಸುವಂತೆ ಸುಳಿಯಲೋ ಬೇಡವೋ ಎಂದು ಸುಳಿಯುತ್ತಿದೆ. ಸ್ಥಾವರ ಜಂಗಮಗಳ ಆತ್ಮನು ಬರುತ್ತಿದ್ದಾನೆ. ಆತ್ಮಪೂಜೆಗೆ ಏಳಿ ಏಳಿ ಎಂದು ಹಕ್ಕಿಗಳು ಗುಜು ಗುಂಪಲು ತಾನೇ ತಾನಾಗಿದೆ. ಇತ್ತ ಆ ವೇಳೆಗಾಗಲೇ ಅರುಂಧತಿಯು ಮಿಂದು ಮಡಿಯುಟ್ಟು ತನ್ನ ನಿತ್ಯ ಕರ್ಮವನ್ನು ಪೂರೈಸಿ ಯಜ್ಞದೇವನನ್ನು ಅರ್ಚಿಸುತ್ತಿದ್ದಾಳೆ. ನೋಡಿದರೆ ವೈಶ್ವಾನರನೇಕೋ ಭಯಂಕರನಾದಂತೆ ಇದ್ದಾನೆ. ಜ್ವಾಲೆಗಳ ಕೆಂಪನ ಜೊತೆಗೆ ಹೊಗೆಯ ಕಪ್ಪು ಸೇರಿ ಏನೋ ಒಂದು ಅನಿವರ್ಚನೀಯ ರೌದ್ರತೆ ಬಂದಂತಿದೆ. ಇಂದು ಎಂದಿನಂತೆ ಧನಂಜಯನು ಪ್ರಜ್ವಲಿಸುತ್ತಿಲ್ಲ. ಎಷ್ಟು ಬೀಸಿದರೂ ಹೊಗೆ ಸುತ್ತಿಕೊಂಡೇ ಇದೆ. ಕೊನೆಗೆ ಆ ಸ್ಥಿತಿಯಲ್ಲೇ ಒಂದು ಕಡೆ ಜ್ವಾಲೆ, ಇನ್ನೊಂದು ಕಡೆಗೆ ಧೂಮ. ಇರುವಾಗಲೇ ಆಕೆಯು ತನ್ನ ನಿತ್ಯಾಹುತಿಗಳನ್ನು ಮುಗಿಸಿದ್ದಾಳೆ. ಅಧಿಕಾಹುತಿಯನ್ನು ಕೊಟ್ಟುದುದು ಆಯಿತು. ತಟ್ಟನೆ ಯಜ್ಞೇಶ್ವರನು ಎಂದಿನಂತೆ ಸ್ವರ್ಣಮಯವಾಗಿ ನಯನ ಸುಖಕರವಾದ ಜ್ವಾಲೆಗಳನ್ನು ವಿಸ್ತರಿಸುತ್ತಾ ಹವಿಯನ್ನು ಸ್ವೀಕರಿಸಿದನು. ಗುರುಪತ್ನಿಯು ಕೊಟ್ಟ ಹವಿಸ್ಸನ್ನು ಅಂಗೀಕರಿಸಿ ಆಕೆಯ ಹೊತ್ತ ಹರಕೆಗಳನ್ನು ಒಪ್ಪಿಕೊಂಡು ಆಗಲೆಂದು ಸಂತೋಷದಿಂದ ನುಡಿಯುವವನಂತೆ ಜಾತವೇದನು ಮಂಗಳವಾಗಿ ಬೆಳಗಿದನು. ಅರುಂಧತಿ ದೇವಿಯ ಮನಸ್ಸು ಹಗುರವಾಗಿ ಅಗ್ನಿ ಪೂಜೆಯನ್ನು ಮುಗಿಸಿಕೊಂಡು ಆಕೆಯು ಹೊರಕ್ಕೆ ಬಂದಳು. ಆಕೆಯು ಹೊರಕ್ಕೆ ಬರುತ್ತಿದ್ದ ಹಾಗೆಯೇ ಒಂದು ಬಾಣವು ಎಲ್ಲಿಂದಲೋ ಬಂದು ಅವರ ಪಾದಮೂಲದಲ್ಲಿ ಬಿತ್ತು. ಅದರಲ್ಲಿ ಒಂದು ಬೂರ್ಜಪತ್ರ, ಅದರಲ್ಲಿ ಅಕ್ಷರಗಳು. ದೇವಿಯು ಅದನ್ನು ತೆಗೆದುಕೊಂಡು ಓದಿದಳು. ಹೀಗೆ ಬರೆದಿತ್ತು: ರುದ್ರಾನುಗ್ರಹದಿಂದ ಸರ್ವಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಂಡಿರುವ ಕೌಶಿಕನು ಈ ದಿನ 10 ಗಳಿಗೆಯ ಮೇಲೆ ಆಶ್ರಮಕ್ಕೆ ಬರುವನು. ಆಶ್ರಮವು ಸಮಗ್ರವಾಗಿ ನಿರ್ಮೂಲವಾಗುವುದು. ಆತ್ಮರಕ್ಷಣಾಭೀಷ್ಟವುಳ್ಳವರು ಕೂಡಲೇ ಆಶ್ರಮವನ್ನು ಬಿಟ್ಟು ಹೋಗತಕ್ಕದ್ದು. ಕೌಶಿಕ ದೇವಿಯವರಿಗೆ ಅದನ್ನು ಓದಿ ಭಯವಾಗಲಿಲ್ಲ, ನಗೆಯು ಬಂತು. ನಂದಿನಿಯು ಹಿಂದಿನ ದಿನ ಹೇಳಿದ್ದ ಮಾತು ನೆನಪಾಯಿತು. ಅಯ್ಯೋ ಕೌಶಿಕ, ನಿನಗೇಕೆ ಈ ಬುದ್ಧಿ ಬಂತು? ಎಂದು ಹಿಂದಿರುಗಿ ಅಗ್ನಿಗ್ರಹಕ್ಕೆ ಹೋದರು. ಮತ್ತೊಮ್ಮೆ ಯಜ್ಞೇಶ್ವರನನ್ನು ಪ್ರಜ್ವಲಿಸಿ, ದೇವಾ, ನಮ್ಮನ್ನು ರಕ್ಷಿಸುವ ಭಾರವು ನಿನ್ನದು. ಬ್ರಹ್ಮರ್ಷಿಗಳು ಇಂದು ಇಲ್ಲಿಲ್ಲ, ಆದುದರಿಂದ ನಿನ್ನನ್ನು ಕೇಳಿಕೊಳ್ಳುತ್ತಿದ್ದೇನೆ. ಇಲ್ಲಿ ನಡೆದಿರುವ ಸುದ್ದಿಯನ್ನು ವರುಣ ಲೋಕದಲ್ಲಿರುವ ಅವರಿಗೂ ತಿಳಿಸು ಎಂದು ಕೈ ಮುಗಿದು ನಮಸ್ಕಾರ ಮಾಡಿ ಪದ್ಮಾಸನದಲ್ಲಿ ಕುಳಿತರು. ಆಕೆಗೆ ಒಂದು ಗಳಿಗೆಗೆ ಮೈಯರಿವು ತಪ್ಪಿತು. ಮನಸ್ಸು ಇಂದ್ರಿಯ ವ್ಯಾಪಾರಗಳನ್ನು ತ್ಯಜಿಸಿ ಬುದ್ಧಿಯೊಡನೆ ಸೇರಿ ಪ್ರಜ್ಞಾನ ಘನವನ್ನು ಹೊಕ್ಕಿತು. ಅಲ್ಲಿ ಆ ಸಂವಿತ್ ಸಾಗರದ ಆನಂದದಲ್ಲಿ ವಿಹರಿಸಿ ತನ್ನ ಕರ್ತವ್ಯವೇನು, ಏನು ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಹಿಂದಿರುಗಿದಳು. ಆಕೆಯು ಮತ್ತೆ ಎದ್ದು ಯಜ್ಞೇಶ್ವರನಿಗೆ ನಮಸ್ಕಾರ ಮಾಡಿ, ದೇವ, ಜಗತ್ತಿನ ಸ್ಥಿತಿಗತಿಗಳು ದೇವತೆಗಳಿಗೆ ಸೇರಿದುದು. ಆ ದೇವತೆಗಳನ್ನು ಕರೆದು ತರುವವನು ನೀನು. ಆದ್ದರಿಂದ ನೀನು ಈ ರಕ್ಷಣೆಯನ್ನು ವಹಿಸಿಕೋ. ನಿನ್ನ ಅಪ್ಪಣೆಯಂತೆ ಬ್ರಹ್ಮದಂಡವನ್ನು ಪ್ರಾರ್ಥಿಸುವೆನು ಎಂದು ಹೇಳಿ ಆಕೆಯು ಅಗ್ನಿಗ್ರಹದ ಆಗ್ನೇಯ ಮೂಲದಲ್ಲಿದ್ದ ಬ್ರಹ್ಮದಂಡದ ಬಳಿಗೆ ಹೋಗಿ ಅದನ್ನು ಪೂಜಿಸಿದಳು. ಬ್ರಹ್ಮ ತೇಜಸ್ಸಿನ ಸಾಕಾರ ಮೂರ್ತಿಯಾಗಿರುವ ಎಲೈಪ್ ಬ್ರಹ್ಮದಂಡವೇ. ಬ್ರಹ್ಮ ತೇಜಸ್ಸು ಎಲ್ಲ ತೇಜಸ್ಸುಗಳಿಗಿಂತ ಹಿರಿಯದು. ಸರ್ವ ತೇಜಸ್ಸುಗಳನ್ನು ಅಭಿಭವ ಮಾಡಬಲ್ಲದು ಎಂದು ಕೇಳಿರುವ ಮಾತು. ಪರೀಕ್ಷೆಯಾಗುವ ಸಂಭವ ಒದಗಿರುವುದು. ಪತಿದೇವನು ಇದ್ದಿದ್ದರೆ ಹೇಗೆ ಆಶ್ರಮದ ಮೇಲಿನ ಅಭಿಘಾತವನ್ನು ನಿವಾರಿಸಿ ಕಾಪಾಡುತ್ತಿದ್ದರು? ಹಾಗೆಯೇ ನೀನು ಇತರರ ಉಪದ್ರವದಿಂದ ಆಶ್ರಮವನ್ನು ಕಾಪಾಡು. ಸಾತ್ವಿಕ ಭೂಮಿಯಾದ ಈ ಆಶ್ರಮದಲ್ಲಿ ಯಾರಿಗೂ ಯಾವ ರೀತಿಯಿಂದಲೂ ಉಪದ್ರವವಾಗದಿರಲಿ. ಸಾಧ್ಯವಾದರೆ ಕೌಶಿಕನಿಗೂ ಉಪದ್ರವವಾಗದಿರಲಿ. ಆತನಿಗೆ ಮತ್ತೆ ಆಶ್ರಮದ ಕಡೆಗೆ ಬರಬಾರದೆಂಬ
ಸದ್ಬುದ್ಧಿಯು ಬರಲಿ ಎಂದು ಕೈಮುಗಿದಳು. ಅತವರ್ಣದಲ್ಲಿರುವ ಕೆಲವು ರುಕ್ಕುಗಳನ್ನು ಆರಿಸಿಕೊಂಡು ಸಾಮವಾಗಿ ಹಾಡಿ ಬ್ರಹ್ಮದಂಡವನ್ನು ಉಪಬ್ರಹ್ಮಣ ಮಾಡಿದಳು. ಉಪಬ್ರಹ್ಮಣ ಎಂದರೆ ಚಿಕ್ಕದನ್ನು ದೊಡ್ಡದು ಮಾಡುವುದು. ಆಕೆಯು ಉಪಬ್ರಹ್ಮಣ ಮಾಡುತ್ತಾ ಬಂದ ಹಾಗೆಲ್ಲ ಮುಂದೆ ಮುಂದೆ ಸಾಗಿದ ಸಾಮಗಳೊಡನೆ ಆ ದಂಡವು ಸಚೇತನದಂತೆ ನರ್ತಿಸಲಾರಂಭಿಸಿತು. ಅದರಲ್ಲಿ ಸೌಮ್ಯವಾದರೂ ಭಯಂಕರವಾದ ತೇಜಸ್ಸು ಮೂಡಿ ಪ್ರಜ್ವಲಿಸಿತು. ನಿರ್ಧೂಮವಾಗಿ ತೇಜೋರಾಶಿಯನ್ನು ಮಾತ್ರ ಕುಕ್ಕುವ ರತ್ನ ದೀಪದಂತೆ ಆ ದಂಡವು ಬೆಳಗಿತು. ಆ ತೇಜಸ್ಸು ನೋಡುವವರು ಕಣ್ಣನ್ನು ಕುಕ್ಕುವಷ್ಟು ಬೆಳೆಯಿತು. ಆ ಗುರುತಿನಿಂದ ಆಶ್ರಮವನ್ನು ರಕ್ಷಿತವಾಯಿತು ಎಂದು ನಂಬಿಕೆ ಬರಲು ದೇವಿಯು ಮತ್ತೆ ಆ ದಂಡವನ್ನು ಪ್ರದಕ್ಷಿಣ ನಮಸ್ಕಾರಗಳಿಂದ ಸಮರ್ಚನೆ ಮಾಡಿ ಅದನ್ನು ಆಗ್ನೇಯ ಮೂಲೆಯಿಂದ ಎತ್ತಿ ಈಶಾನ್ಯದ ಮೂಲೆಯಲ್ಲಿ ಇಟ್ಟಳು. ಹಾಗೆಯೇ ತಾನು ಸಂವೆತ್ತಿನಲ್ಲಿ ಕಂಡ ಯಾವುದೋ ರಹಸ್ಯವನ್ನು ಹಿಡಿದು ಅಗ್ನಿಮಂಡಲಗಳಿಂದ ಅಗ್ನಿಯನ್ನು ಎತ್ತಿ ಒಂದು ಕಡೆ ಇಟ್ಟು ಮೌನವಾಗಿ ಯಾವುದೋ ಒಂದು ಮಂತ್ರವನ್ನು ಮನಸ್ಸಿನಲ್ಲಿ ಉಚ್ಚರಿಸಿ ಆಹುತಿಯನ್ನು ಕೊಟ್ಟಳು. ಅಗ್ನಿಯು ಸಪ್ತ ವರ್ಣಗಳ ಸಪ್ತ ಜ್ವಾಲೆಗಳನ್ನು ಪ್ರಸರಿಸಿ ಒಂದೊಂದು ಬಣ್ಣವನ್ನು ಒಂದೊಂದು ಜ್ವಾಲೆಯಲ್ಲಿ ಮೆರೆಯಿಸಿತು. ದೇವಿಯು ತೃಪ್ತಳಾಗಿ ಮಾಡಿದ ಕೆಲಸವೆಲ್ಲ ಸರಿ ಹೋಯಿತು ಎಂದು ಹಿಂದಿರುಗಿ ಬಂದಳು. ಬಾಗಿಲಿಗೆ ಬರುವ ವೇಳೆಗೆ ನಂದಿನಿಯು ಬಂದು ನಿಂತಿದ್ದಳು. ಆಕೆಗೆ ಸಲ್ಲಬೇಕಾಗಿದ್ದ ನಿತ್ಯ ಪೂಜೆಯನ್ನು ದೇವಿ ಸಲ್ಲಿಸಿದಳು. ಆಕೆಯು ಸುಪ್ರಸನ್ನಳಾಗಿ ಪೂಜೆಯನ್ನು ಪರಿಗ್ರಹಿಸಿ, ಅಮ್ಮ, ಈ ದಿನದ ಮಧ್ಯಾಹ್ನದವರೆಗೂ ನಾನು ನಿಮ್ಮೊಡನೆ ಇರಬಹುದಲ್ಲವೇ ಎಂದಳು. ಅರುಂಧತಿಗೆ ಅರ್ಥವಾಯಿತು. ಆಕೆಯು ವಾತ್ಸಲ್ಯದಿಂದ ಸ್ನಿಗ್ಧವಾಗಿರುವ ಮೃದು ಮನೋಹರ ಧ್ವನಿಯಿಂದ ಯಥೋಚಿತವಾದ ವ್ಯಾಪಾರದಿಂದ ಆಕೆಯನ್ನು ಆರಾಧಿಸುತ್ತಾ, ದೇವತೆಗಳು ಕೊಟ್ಟಿರುವ ರಕ್ಷೆಯನ್ನು ಬೇಡ ಎನ್ನುವವರಲ್ಲ ನಾವು ಎಂದು ಅಂಗೀಕರಿಸಿದಳು. ವೃದ್ಧ ಶಿಷ್ಯನು ದೇವಿಯವರ ಅಪ್ಪಣೆಯಂತೆ ಆಶ್ರಮವಾಸಿಗಳೆಲ್ಲರಿಗೂ ಕೌಶಿಕನ ಪುನರಾಗಮನವನ್ನು, ಆಗಮನದ ದುರುದ್ದೇಶವನ್ನು, ಭೀತರಾದವರು ಆಶ್ರಮವನ್ನು ಬಿಟ್ಟು ಹೋಗಬಹುದೆಂದು ಅನುಜ್ಞೆ ತಿಳಿಸಿದನು. ಆದರೂ ಯಾರೂ ಆಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ಪ್ರತಿಯೊಬ್ಬರು ಯಥಾಯಥ ರಕ್ಷೋಗ್ನ ಮಂತ್ರಗಳನ್ನು ಜಪಿಸುತ್ತಾ ಸ್ವಸ್ಥ ಮಾನಸರಾಗಿ ಕುಳಿತರು. 10ನೇ ತರಂಗ. ರಾಜ ಕೌಶಿಕನು ಆಶ್ರಮದ ಸೀಮೆಗೆ ಬಂದನು. ದೀರ್ಘಕಾಲದಿಂದ ದೀಕ್ಷೆಗೆಲಿದ್ದು ಗಡ್ಡ ಮೀಸೆಗಳು ತಲೆಯು ಬೇಕಾದ ಹಾಗೆ ದರ್ಬೆಯ ಪೊದೆಯಾಗಿ ಬೆಳೆದಿದೆ. ತೀವ್ರವಾದ ತಪಸ್ಸಿನಿಂದ ಅಭಿವೃದ್ಧವಾಗಿರುವ ರಾಜ ತೇಜಸ್ಸು ತಾನೇ ತಾನಾಗಿ ಮುಖವನ್ನು ಮಾತ್ರವಲ್ಲ ಮೂರ್ತಿಯನ್ನೆಲ್ಲ ಬೆಳಗುವಂತೆ ಮಾಡಿದೆ. ಕಣ್ಣುಗಳೆರಡು ದೀರ್ಘಕಾಲದ ತೀವ್ರ ವೈರದಿಂದ ಪ್ರಜ್ವಾಲಿತವಾಗಿ ದಾವಾಗ್ನಿಯ ಮಂಡಲಗಳಂತೆ ಬೆಳಗುತ್ತಿದೆ. ಆಶ್ರಮವನ್ನು ಕಾಣುತ್ತಿದ್ದ ಹಾಗೆ ಅವನ ವೈರಾಗ್ನಿಯು ಧಗ್ಗನೆ ಹೊತ್ತಿತು. ಅವನಿಗೆ ಅದು ಬ್ರಹ್ಮನಿಷ್ಠರ ಸಾತ್ವಿಕ ತಪೋಭೂಮಿಯಂತೆ ಕಾಣಲಿಲ್ಲ. ತನ್ನ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಏಕಾಪೋಷನ ತೆಗೆದುಕೊಂಡ ತನ್ನನ್ನು ಭಿಕಾರಿಯನ್ನಾಗಿ ಮಾಡಿದ ಮೃತ್ಯುವಿನ ಲೀಲಾಕ್ಷೇತ್ರದಂತೆ ಕಾಣಿಸಿತು. ಅವನಿಗೆ ಆಶ್ರಮವನ್ನು ಕಾಣುತ್ತಿದ್ದ ಹಾಗೆಲ್ಲ ಮೈಯೆಲ್ಲ ಉರಿದು ಹೋಯಿತು. ಮನವೆಲ್ಲ ಕಲುಷಿತವಾಗಿ ದ್ವೇಷಮಯವಾಗಿ ಒಣಗಿ ನಿಂತಿದ್ದ ಹುಲ್ಲಿನ ಬವಣೆಗೆ ಕಿಚ್ಚಿಟ್ಟಂತಾಯಿತು. ತನ್ನಲ್ಲಿದ್ದ ಅಸ್ತ್ರಗಳನ್ನೆಲ್ಲ ಒಂದೇ ಸಲ ಪ್ರಯೋಗಿಸಿ ಈ ಆಶ್ರಮದ ಭೂಮಿಯನ್ನು ಇದ್ದ ಗುರುತು ಇಲ್ಲದಂತೆ ಅಳಿಸಿಬಿಡಬೇಕು ಎನಿಸಿತು. ಆಗ್ನೇಯಾಸ್ತ್ರವನ್ನು ಬಿಟ್ಟು ಸುಟ್ಟು, ವರುಣಾಸ್ತ್ರವನ್ನು ಬಿಟ್ಟು ಆ ಬೂದಿಯನ್ನೆಲ್ಲ ಕೊಚ್ಚಿ, ವಾಯುವ್ಯಾಸ್ತ್ರ ಬಿಟ್ಟು ಒಣಗಿಸಿ, ವ್ಯೋಮಾಸ್ತ್ರವನ್ನು ಬಿಟ್ಟು ಎಲ್ಲವನ್ನು ಶೂನ್ಯ ಮಾಡಿಬಿಡಬೇಕು ಎಂದು ಹೀಗೆ ಇನ್ನು ಏನೇನೋ ತೋರುತ್ತಿರುವುದು. ಆದರೂ ವೀರಕ್ಷತ್ರಿಯನು ಎದುರಾಳಿಗೆ ತಿಳಿಯಿಸದೆ ಯುದ್ಧವನ್ನು ಆರಂಭಿಸುವ ಮನಸ್ಸು ರೋಷಾಗ್ನಿಯಿಂದ ಕತಿಗೊಂಡು ಬ್ರಹ್ಮಹತ್ಯಕ್ಕೆ ಸಿದ್ಧವಾಗಿದ್ದರೂ ಕಪಟ ಯುದ್ಧವನ್ನು ಮಾತ್ರ ಒಪ್ಪದು. ಆದ್ದರಿಂದ ಒಂದು ಬೂರ್ಜ ಪತ್ರದ ತುಂಡನ್ನು ತೆಗೆದುಕೊಂಡು ಅದರಲ್ಲಿ ಸೊಪ್ಪಿನ ರಸದಿಂದ ತನಗೆ ತೋರಿದುದನ್ನು ಬರೆದು ಒಂದು ಬಾಣವನ್ನು ಮಾಡಿ ಅದಕ್ಕೆ ಕಟ್ಟಿ ಅದು ವಸಿಷ್ಠರ ಪರ್ಣಕುಟಿಯ ಬಾಗಿಲಲ್ಲಿ ಬೀಳುವಂತೆ ಪ್ರಯೋಗಿಸಿದನು. ಆಯಿತು. ಸಂಗ್ರಾಮದ ಸುದ್ದಿಯನ್ನು ಆಶ್ರಮ ವಾಸಿಗಳಿಗೆ ತಿಳಿಸಿ ಅವರಿಗೆ ಅವಧಿಯನ್ನು ಕೊಟ್ಟುದಾಯಿತು. ಅಷ್ಟರಲ್ಲಿ ಅವಧಿ ಮುಗಿಯುವುದರೊಳಗಾಗಿ ವೈರಿಯು ತನ್ನ ಧನವನ್ನು ತೆಗೆದುಕೊಂಡು ಓಡಿ ಹೋದರೋ? ಹೋದರೆ ಬ್ರಹ್ಮಹತ್ಯವು ತಪ್ಪುವುದು, ಸ್ತ್ರೀಹತ್ಯವು ತಪ್ಪುವುದು, ಗೋಹತ್ಯವು ತಪ್ಪುವುದು. ತನ್ನನ್ನು ಸಾಮ್ರಾಜ್ಯದಿಂದ ಓಡಿಸಿ ಅನಾಥನನ್ನು ಮಾಡಿದ ಪಾಪಕ್ಕೆ ತಕ್ಕ ಪ್ರಾಯಶ್ಚಿತ್ತವನ್ನು ಮಾಡಿದಂತಾಗಿ ವೈರವು ಶಾಂತವಾಗುವುದು. ಇಲ್ಲದೆ ಆ ಋಷಿಯು ಹಠ ತೊಟ್ಟು ಆದುದು ಆಗಲೆಂದು ನಿಂತು ಬಿಟ್ಟರೆ ಅಯ್ಯೋ ಏನನರ್ಥ. ತಪೋಧನನಾಗಿ, ಇಕ್ಷಾಕು ಕುಲ ಸೌಭಾಗ್ಯ ವರ್ಧನನಾಗಿ, ಬ್ರಹ್ಮ ಜ್ಞಾನ ಸಂಪನ್ನನಾಗಿ, ಮಂತ್ರ ವಿದ್ವರಿಷ್ಠನಾಗಿ, ಗೋತ್ರ ಪ್ರವರ್ತಕನಾದ ಒಬ್ಬ ಮಹಾಬ್ರಾಹ್ಮಣನು ವಧೆಯಾಗುವುದು? ನನ್ನ ವೈರವು ನನ್ನನ್ನು ಎಂತಹ ಘೋರ ಕರ್ಮದಲ್ಲಿ ಪ್ರವರ್ತಿಸುವಂತೆ ಮಾಡಿತು? ಅಥವಾ ಈಗಲೂ ಇನ್ನು ಅವಕಾಶವಿದೆ? ನಾನೇಕೆ ಈ ದುಷ್ಕರ್ಮವನ್ನು ಮಾಡದೆ ಹಿಂತಿರುಗಬಾರದು? ಇಲ್ಲ ಇಲ್ಲ, ಈ ವರ್ಷಾಂತರಗಳಷ್ಟು ದೀರ್ಘಕಾಲ ಮುರಿಯಿಟ್ಟು ಬೆಳೆದು ನೆಲ ಹಿಡಿದು ಕುಳಿತಿರುವ ದರ್ಭ ಪುಂಜದಂತೆ ನೆಲೆತಿರುವ ವೈರಾಗ್ನಿಯು ಎದುರಿಗೆ ಹೊತ್ತಿ ಉರಿದ ಮತ್ತೊಂದಗ್ನಿಯನ್ನು ಕಾಣದೆ ಶಮನವಾಗುವುದೆಂತು? ಅಥವಾ
ವಾಮದೇವನು ಉಪಶ್ರುತಿಯನ್ನು ಹಿಡಿದು ಈ ವೈರಕ್ಕೆ ವಶನಾಗದೆ ನನ್ನ ದ್ವೇಷಕ್ಕೆ ನಾನೇ ತುತ್ತಾಗದೆ ಇನ್ನಷ್ಟು ತಪಸ್ಸು ಮಾಡಿ ಈ ದ್ವೇಷ ದಾಹವನ್ನು ಶಮನ ಮಾಡಲೆ. ಇಲ್ಲ ಇಲ್ಲ, ಆಗುವುದಿಲ್ಲ. ಮುರಿದ ಮುಳ್ಳನ್ನು ಮುಳ್ಳಿನಿಂದ ಕಿತ್ತೆಸೆಯುವಂತೆ ಈ ವೈರಾಗ್ನಿಯನ್ನು ಈ ಆಶ್ರಮವನ್ನು ಸುಡುವಗ್ನಿಯಿಂದ ಶಮನ ಮಾಡುವೆನು. ಘೋರವಾದ ಈ ಕರ್ಮದಿಂದ ಪಾಪ ಬರುವುದು ನಿಜ. ಆ ವೈರವನ್ನು ಕಳೆದು ನಿರ್ಮಲವಾದ ಮನಸ್ಸಿನಿಂದ ಮತ್ತೆ ಅಪಾರವಾಗಿ ತಪಸ್ಸು ಮಾಡಿ ಆ ಪಾಪವೆಲ್ಲವನ್ನೂ ತೊಳೆಯುವೆನು. ಅಂತೂ ಈಗಂತೂ ಕ್ರೂರವಾದರೂ ಈ ಕರ್ಮ ನಡೆದು ಹೋಗಲಿ. ಇಷ್ಟು ಇತ್ಯರ್ಥಕ್ಕೆ ಬರುವ ವೇಳೆಗೆ ಸೂರ್ಯನು ಚೆನ್ನಾಗಿ ಮೇಲಕ್ಕೆ ಬಂದು ತಲೆ ಎತ್ತಿ ನೋಡುವಷ್ಟು ಹೊತ್ತಾಗಿದೆ. ತಾನು ಕೊಟ್ಟಿದ್ದ ಅವಧಿಯು ಕಳೆದಿದೆ ಎಂಬುದು ಮನವರಿಕೆಯಾಯಿತು. ಮಗ್ಗುಲಲ್ಲಿ ಹರಿಯುತ್ತಿದ್ದ ಹಳ್ಳದ ಬಳಿಗೆ ಹೋಗಿ ಕುಳಿತು ಮಂತ್ರಗಳನ್ನು ಜಪಿಸಿ ಅಭಿಮಂತ್ರಿಸಿ ಅಸ್ತ್ರಗಳನ್ನು ಉಪಯೋಗಿಸಬೇಕೆಂದು ನೀರು ತೆಗೆದುಕೊಳ್ಳಲು ಕೈ ನೀಡಿದರೆ ಥಟ್ಟನೆ ನೀರು ಹಿಂದಕ್ಕೆ ಹೋಯಿತು. ಕೌಶಿಕ, ಈ ಘೋರ ಕರ್ಮವನ್ನು ಮಾಡಿ ಪಾಪ ಭಾಗಿಯಾಗಬೇಡ ಎಂದು ಹೇಳಿ ಹಳ್ಳವೂ ತಾನು ಘೋರ ಪಾಪದಲ್ಲಿ ಭಾಗಿಯಾಗುವುದಿಲ್ಲವೆಂದು ಅದೃಶ್ಯವಾಗಿ ಹೊರಟು ಹೋಯಿತೇನೋ ಎನ್ನುವಂತೆ ನೀರು ಬತ್ತಿ ಹೋಯಿತು. ಕೌಶಿಕನಿಗೆ ಕೋಪ ಬಂತು. ತನ್ನ ಶಕ್ತಿಯನ್ನರೆದೇ ದೇವತೆಗಳು ಹೀಗೆ ಆಟವಾಡುತ್ತಿರುವರು ಎಂದು ಸ್ವಾಭಿಮಾನವು ಉದ್ರಿಕ್ತವಾಯಿತು. ಪಕ್ಕದಲ್ಲಿದ್ದ ದರ್ಬೆಯನ್ನು ಕೇಳುವುದಕ್ಕೆ ಹೋದರೆ ಅದು ನನ್ನನ್ನು ಕೀಳಬೇಡ ಎಂಬಂತೆ ಭದ್ರವಾಗಿ ನೆಲಕ್ಕೆ ಹತ್ತಿಕೊಂಡಂತೆ ಕಿತ್ತರೂ ಕೀಳಲಾಗದೆ ಗಟ್ಟಿಯಾಗಿ ನೆಲಕ್ಕೆ ಹಿಡಿದು ನಿಂತಿತು. ದೇವತೆಗಳೆಲ್ಲರೂ ಚರಾಚರ ಸೃಷ್ಟಿಯು ವಸಿಷ್ಠನ ಕಡೆಯೇ ಇರಲಿ ಎಂದು ಮತ್ತೆ ಕ್ರುದ್ಧನಾಗಿ ಆಪಮಂತ್ರಗಳಿಂದ ನೀರನ್ನು ಆಕರ್ಷಿಸಿ ಆಚಮನ ಮಾಡಿ ನೀರು ಕೈಗೆ ತೆಗೆದುಕೊಂಡು ಅಭಿಮಂತ್ರಿಸಿ ಆಗ್ನೇಯಾಸ್ತ್ರವನ್ನು ಪ್ರಯೋಗಿಸಿದನು. ಸುತ್ತಮುತ್ತಲಿನ ವನಸ್ಥಲಿ ಎಲ್ಲವನ್ನು ಏಕಾಂಡವಾಗಿ ಸುಟ್ಟು ಬೂದಿ ಮಾಡುತ್ತಾ ಆಗ್ನೇಯಾಸ್ತ್ರವು ಆಶ್ರಮದ ಕಡೆಗೆ ನುಗ್ಗಿತು. ಆಶ್ರಮವು ಈ ಕೊನೆಯಿಂದ ಆ ಕೊನೆಯವರೆಗೆ ಹತ್ತಿಕೊಂಡು ಉರಿಯುವುದು. ಆಗ ವಸಿಷ್ಠನಿಗೆ ಬುದ್ಧಿ ಬಂದು ನನ್ನ ಪ್ರಭಾವಕ್ಕೆ ಹೆದರಿ, ಕೌಶಿಕ ತಪ್ಪಾಯಿತು, ಈ ಸಂಹಾರವನ್ನು ನೋಡಲಾರೆ, ನನ್ನನ್ನು ಕ್ಷಮಿಸು, ದೊಡ್ಡ ಮನಸ್ಸು ಮಾಡಿ ಈ ಅಸ್ತ್ರವನ್ನು ಉಪಸಂಹರಿಸು, ಇದೋ ಈ ದೇನುವನ್ನು ತೆಗೆದುಕೋ ಎಂದು ಮುಂತಾಗಿ ಆರ್ತಾಲಾಪವನ್ನು ಮಾಡುತ್ತಾ ಶರಣಾಗತನಾಗುವನು ಎಂದು ಏನೇನೋ ಕಲ್ಪನೆಯ ಹಂಬಲದಲ್ಲಿ ಒಂದು ರೆಪ್ಪೆ ಹೊಯ್ಯುವಷ್ಟು ಹೊತ್ತು ಕೌಶಿಕನ ಮನಸ್ಸು ಕಣ್ಣಿನ ದೃಷ್ಟಿಯನ್ನು ಒಳಕ್ಕೆ ಎಳೆದಿತ್ತು. ಉತ್ತರ ಕ್ಷಣದಲ್ಲಿಯೇ ಏನೋ ಅದ್ಭುತವು ಶಬ್ದವಾಗಿ ಕಣ್ಣು ಬಿಟ್ಟು ನೋಡಿದರೆ ಒಂದು ಅಪೂರ್ವವಾದ ದೃಶ್ಯ. ಒಂದು ಒಣಗಿದ ಗಳುವಿನ ತುಂಡು, 3-4 ಗಿಣ್ಣು ಇರಬಹುದು, ಹೊಸದಂತೂ ಇಲ್ಲ. ಅದು ಆಳೆತ್ತರಕ್ಕೆ ಆಕಾಶದಲ್ಲಿ ನಿಂತು ಸಿಂಹನೆ ಆಗ್ನೇಯಾಸ್ತ್ರವನ್ನು ನುಂಗುತ್ತಿದೆ. ಇಂತಹ ಚಮತ್ಕಾರವನ್ನು ಕಾಣುವುದಕ್ಕೆ ಸಿದ್ಧವಾಗಿರಲಿಲ್ಲ ಆ ಕೌಶಿಕನ ಮನಸ್ಸು. ಅನಿರೀಕ್ಷಿತವಾದ ಯಾವುದೋ ಅಡ್ಡಿಯನ್ನು ಕಂಡು ಮನಸ್ಸು ಹೆದರಿತು. ಅದು ಆ ಆಗ್ನೇಯವನ್ನು ಹಿಡಿದು ನುಂಗಿ ತನ್ನ ಕಡೆಗೆ ನುಗ್ಗಿ ತನ್ನನ್ನೇ ತಿನ್ನುವುದು ಎಂದು ಗಾಬರಿಯಾಯಿತು. ಆದರೂ ಕ್ಷಾತ್ರಿಯನ ಕ್ಷಾತ್ರಗುಣವು ಅಡ್ಡಿಯ ಆತಂಕವನ್ನು ಕಂಡು ವಿಜೃಂಭಿಸಿತು. ತೇಜಸ್ಸು ಮಸಗಿ ಕಿಡಿಯುಗುಳಿತು. ಕೌಶಿಕನು ರೌದ್ರ ರಥ ಪುಂಜನಾಗಿ ಪ್ರಜ್ವಲಿಸಿದನು. ತಾನೇ ರುದ್ರನೋ ಎಂಬಂತೆ ರೋಷ ಭೀಷಣನಾಗಿ ಅಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸುತ್ತಾ ಬಂದನು. ಕೌಶಿಕನ ಯಾವ ಅಸ್ತ್ರವನ್ನು ಪ್ರಯೋಗಿಸಿದರೂ ಅದು ಎದುರಿನ ದಂಡವು ತಾನೇ ಅದಾಗಿ ಅದಕ್ಕಿಂತಲೂ ಮಹತ್ತಾಗಿ ಅದನ್ನು ನುಂಗುವುದು. ಸೂಕ್ಷ್ಮವಾಗಿ ಪ್ರಯೋಗಿಸಿದರೆ ಅದಕ್ಕಿಂತ ಸೂಕ್ಷ್ಮವಾಗಿ ಅದನ್ನು ಭೇದಿಸುವುದು. ಹೀಗೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆಗಿ ತಾನು ಪ್ರಯೋಗಿಸಿದ ಅಸ್ತ್ರಗಳನ್ನೆಲ್ಲ ನಿರ್ನಾಮ ಮಾಡುತ್ತಿರುವ ಆ ದಂಡದ ಸ್ವರೂಪವನ್ನು ತಿಳಿಯಲಾರದೆ ಆ ಕೌಶಿಕನು ಮಹತ್ತಾದ ವ್ಯಥೆಗೆ ಗುರಿಯಾದನು. ಆದರೇನು, ಸಂಗ್ರಾಮವು ಆರಂಭವಾಗಿದೆ. ತಪೋ ವೀರ್ಯ ಬಲಿಷ್ಠನಾದ ಕ್ಷತ್ರಿಯನು ವರಲಬ್ಧವಾದ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾನೆ. ಅದನ್ನು ಆ ದಂಡವು ಒಂದು ಹೆಜ್ಜೆ ಮುಂದಕ್ಕೆ ಬಿಡದೆ ನುಂಗುತ್ತದೆ. ಒಮ್ಮೆ ಪ್ರಯೋಗಿಸಿದ ಅಸ್ತ್ರವನ್ನು ಮತ್ತೆ ಪ್ರಯೋಗಿಸೋಣವೆಂದರೆ ಅದು ಏನು ಮಾಡಿದರೂ ಎಷ್ಟೆಷ್ಟು ಮಂತ್ರಿಸಿದರೂ ಮತ್ತೆ ಬರಲಲ್ಲದು. ಪ್ರಜ್ವಲಿಸುತ್ತಿರುವ ಹುತಾಶನಲ್ಲಿ ಸಮರ್ಪಿಸಿದ ಹವಿಸ್ಸನ್ನು ಕೈಯಿಟ್ಟು ಮತ್ತೆ ತೆಗೆಯುವುದು ಎಷ್ಟು ಅಸಾಧ್ಯವೋ ಅಷ್ಟು ಅಸಾಧ್ಯವಾಗಿದೆ ಈ ದಂಡವು ಕಬಳಿಸಿದ ಅಸ್ತ್ರವನ್ನು ಮತ್ತೆ ಕರೆಯುವುದು. ಕೌಶಿಕನು ಎರಡೆರಡು ಅಸ್ತ್ರಗಳನ್ನು ಒಟ್ಟೊಟ್ಟಿಗೆ ಬಿಟ್ಟನು. ಒಂದಸ್ತ್ರಕ್ಕೆ ಇನ್ನೊಂದು ಅಸ್ತ್ರವನ್ನು ರಕ್ಷಣೆಗಿಟ್ಟು ಪ್ರಯೋಗಿಸಿದನು. ಸುತ್ತಲೂ ಮುತ್ತಿ ಆ ದಂಡವನ್ನು ತುಳಿಯಲೆಂದು ಹಲವು ಅಸ್ತ್ರಗಳನ್ನು ಒಮ್ಮೆಯೇ ಪ್ರಯೋಗಿಸಿದನು. ಆದರೂ ಆ ದಂಡದ ಆಟೋಪ ಒಡಗಲಿಲ್ಲ. ಒಂದಸ್ತ್ರವು ಬಂದರೆ ಒಂದೇ ಅಸ್ತ್ರದೊಡನೆ, ಎರಡು ಬಂದರೆ ಎರಡಾಗಿ, ಆ ಎರಡರೊಡನೆ ಹಲವು ಬಂದರೆ ಹಲವಾಗಿ ಹೋರಾಡುತ್ತಿದೆ. ಕೌಶಿಕನ ಅಸ್ತ್ರ ಸಂಪತ್ತು ಮುಗಿಯುತ್ತಾ ಬಂತು. ದಿಗಿಲಾಯಿತು. ತನ್ನ ಅಸ್ತ್ರಗಳೆಲ್ಲವೂ ಮುಗಿದು ಹೋಗಿ ಈ ದಂಡವು ಬಂದರೆ ತಾನೇ ಅದಕ್ಕೆ ಆಹುತಿಯಾಗಬೇಕಾಗಿ ಬರುವುದೋ? ಮತ್ತೆ ವಸಿಷ್ಠನ ತೇಜಸ್ಸಿನಲ್ಲಿ ಸಿಕ್ಕಿದ ಶಲವನಾಗುವೆನೋ ಎಂದು ಏನೇನೋ ಕಳವಳ ತೋರತೊಡಗಿತು.
ಹಸ್ತರಲ್ಲಿ ಎಡೆಗೊಡಬಾರದು ಎಂದು ರೌದ್ರಾಸ್ತ್ರವನ್ನು ಪ್ರಯೋಗಿಸಿ ಆ ದಂಡವು ಅದರೊಡನೆ ಹೋರಾಡುತ್ತಿರುವುದರ ಒಳಗೆ ತಾನು ಒಂದು ಹೊಸ ಅಸ್ತ್ರವನ್ನು ತನ್ನ ಮಂತ್ರಬಲದಿಂದ ಸೃಷ್ಟಿಸಿದನು. ಅದು ಮುಟ್ಟಿದರೆ ಸಾಕು, ಚೇತನ ಚೇತನದೊಳಗೆ ಯಾವ ಚೇತನವೂ ನಿಲ್ಲಬಾರದು. ಮೋಹಮಯವಾಗಿ ಮುಗ್ಧವಾಗಿ ಮೂಢನಾಗಿ ನೆಲದ ಮೇಲೆ ಉರುಳಬೇಕು. ಅಂತಹ ಶಕ್ತಿ ಅದರು. ಅದಕ್ಕೆ ಅದುವರೆಗೆ ಲೋಕವು ಕಂಡು ಕೇಳಿ ಅರಿಯದ ಶಂಕರ ದೇವತೆಗಳನ್ನು ಸೃಷ್ಟಿಸಿ ಅಭಿಮಾನಿಗಳನ್ನಾಗಿ ಮಾಡಿ ಪ್ರಯೋಗಿಸಿದನು. ಆ ವೇಳೆಗೆ ರೌದ್ರಾಸ್ತ್ರವು ಶಾಂತವಾಗಿತ್ತು. ರೌದ್ರಾಸ್ತ್ರದೊಡನೆ ಹೋರಾಡಿ ದಂಡವು ರುದ್ರನಾಗಿ ಮುಂದುವರಿಯಿತು. ಎದುರು ಬಂದ ಹೊಸ ವಿಚಿತ್ರಾಸ್ತ್ರವನ್ನು ಹಿಡಿಯಿತು. ಅದನ್ನು ಕಬಳಿಸಲು ನುಗ್ಗಿತು. ಆದರೆ ಅದನ್ನು ಸ್ವಾಹ ಮಾಡಿ ನುಂಗುವುದರ ಒಳಗಾಗಿ ಆ ಅಸ್ತ್ರವು ತಪ್ಪಿಸಿಕೊಂಡು ಹಿಂದಿರುಗಿದ ಕೃತ್ಯವು ತನ್ನನ್ನು ಪ್ರಯೋಗಿಸಿದವನನ್ನೇ ಪ್ರತಿಘಾತಿಸುವಂತೆ ಕೌಶಿಕನ ಕಡೆಗೆ ನುಗ್ಗಿ ಅವನನ್ನು ಘಾತಿಸಿ ಓಡಿಹೋಯಿತು. ಅದರ ಹಿಂದೆಯೇ ನುಗ್ಗಿ ಬಂದ ದಂಡವು ವಿಚಿತ್ರ ಅಸ್ತ್ರಘಾತಿಯಿಂದ ಮೈಮರೆದು ಬಿದ್ದಿರುವ ಕೌಶಿಕನನ್ನು ಆಹುತಿ ತೆಗೆದುಕೊಳ್ಳಬೇಕು. ಅಷ್ಟರಲ್ಲಿ ಅಲ್ಲಿಗೆ ವಾಮದೇವನು ಬಂದು ಅಡ್ಡವಾದನು. ದಂಡವು ನಿಂತಿತು. ವಾಮದೇವನು ಆ ದಂಡಕ್ಕೆ ಅಭಿವಾದನ ಸಲ್ಲಿಸಿ, ಬ್ರಹ್ಮದಂಡವೇ, ಇನ್ನೂ ಶಾಂತನಾಗು. ಈತನಿಗೆ ಇನ್ನು ಕಾಲವೂ ಬಂದಿಲ್ಲ. ಈತನಿಂದ ಮಹತ್ತರವಾದ ಕಾರ್ಯಗಳಾಗಬೇಕೆಂದು ಬ್ರಹ್ಮ ಸಂಕಲ್ಪವಿದೆ. ಆದುದರಿಂದ ಈತನನ್ನು ಬಲಿಗೊಳ್ಳದೆ ಉಳಿಸಿಕೊಡು. ವಸಿಷ್ಠ ಶಿಷ್ಯನಾಗಿ ವಾಮದೇವನು ನಿನ್ನನ್ನು ಪ್ರಾರ್ಥಿಸುವನು ಎಂದು ಕೈ ಮುಗಿದು ದಂಡವತ್ ಪ್ರಮಾಣ ಮಾಡಿದನು. ಗುರುವಿನ ಹಸ್ತವು ಪ್ರಣಾಮ ಮಾಡಿದ ಶಿಷ್ಯನ ಬೆನ್ನನ್ನು ಸವರುವಂತೆ ದಂಡವು ಶಾಂತ ತೇಜ ಸುಂದರವಾಗಿ ಆ ಪ್ರಣತ ದೇಹವನ್ನು ಶಿರೋಭಾಗದಿಂದ ಸವರಿದಂತೆ ಸವರಿಕೊಂಡು ಪಾದದವರೆಗೂ ಹೋಗಿ ಬಂದು ಮಗ್ಗುಲಲ್ಲಿ ನಿಂತಿತು. ವಾಮದೇವನು ಎದ್ದನು. ಇನ್ನು ಕೈ ಮುಗಿದುಕೊಂಡು ಎದುರಿಗಿರುವ ದಂಡವನ್ನು ನೋಡುತ್ತಿರುವ ಹಾಗೆ ಅದು ಮತ್ತೆ ಮುಂದುವರಿದು ಮೈ ಮೇಲೆ ಪ್ರಜ್ಞೆ ಇಲ್ಲದ ವಿವಶನಾಗಿ ಪ್ರಮತ್ತನಂತೆ ಬಿದ್ದಿರುವ ಕೌಶಿಕನಿಗೆ ಒಂದು ಸುತ್ತು ಸುತ್ತಿತು. ಅಪಸವ್ಯವಾಗಿ ಸುತ್ತುತ್ತಿರುವ ದಂಡದೊಡನೆ ಆ ನೆಲದ ಮೇಲೆ ಬಿದ್ದಿರುವ ದೇಹದಿಂದ ಕಪ್ಪನೆಯ ಕರ್ರಗಿರುವ ಕಾರಿರುಳ ಕತ್ತಲೆಯಂತೆ ಕಪ್ಪಾದ ಮನುಷ್ಯಾಕಾರವು ತೋರುತ್ತಿದ್ದರೂ ಕಣ್ಣು ಮೂಗುಗಳೊಂದೂ ಕಾಣದೆ ಹಿಂದೋ ಮುಂದೋ ತಿಳಿಯಲಾಗದೆ ಅರೆಗೆಲೆಸದ ಶಿಲಾಮೂರ್ತಿಯಂತಿರುವ ಅಂಜಿಸುವ ನೆರಳೊಂದು ಮೇಲಕ್ಕೆದ್ದು ಆ ದಂಡವನ್ನು ಮುಟ್ಟಲು ಹೋಗಿ ಅದರ ತೇಜಸ್ಸಿಗೆ ಸಿಕ್ಕಿ ತೀವ್ರವಾದ ಅಗ್ನಿ ಜ್ವಾಲೆ ಸೋಕಿದ ತರಗೆಲೆಯು ಸುಟ್ಟು ಬೂದಿಯಾಗಿ ಹಾರಿ ಹೋಗುವಂತೆ ಸುಟ್ಟು ಭಸ್ಮವಾಗಿ ನಿರ್ನಾಮವಾಯಿತು. 11ನೇ ತರಂಗ. ವಸಿಷ್ಠರು ವರ್ಣಲೋಕದಲ್ಲಿ ನಡೆದ ಒಂದು ಯಾಗಕ್ಕೆ ಹೋಗಿದ್ದರು. ಹಿಂದೆ ಇಂದ್ರನ ರಹಸ್ಯವು ದುರ್ಭೇದ್ಯವಾಯಿತು. ಒಂದು ಯಾಗದಲ್ಲಿ ಯಾರು ಕರೆದರೂ ಇಂದ್ರನು ಬರಲಿಲ್ಲ. ಎಲ್ಲರೂ ಇಂದ್ರನು ಬರಲಿಲ್ಲವೆಂದು ವ್ಯಥಿಸುತ್ತಿರಲು ವಸಿಷ್ಠರು ಪ್ರಜ್ಞಾನಗನವನ್ನು ಪ್ರವೇಶಿಸಿ ಇಂದ್ರ ತತ್ವವನ್ನು ಹುಡುಕಿ ನೋಡಿದರು. ಅಲ್ಲಿ ಆ ರಹಸ್ಯವನ್ನು ಭೇದಿಸಿ ಇಂದ್ರನಿಗೆ ಬಂದ ಆತ್ಮತ್ತನ್ನು ಪರಿಹರಿಸಿ ಕರೆದರು. ಇಂದ್ರನು ಯಾಗಕ್ಕೆ ಬಂದನು. ಆಗ ಇಂದ್ರನಿಗೆ ಪರಮ ಸಂತೋಷವಾಗಿ, ಇನ್ನು ಮುಂದೆ ನನಗೋಸ್ಕರ ಮಾಡುವ ಯಾಗದಲ್ಲಿ ವಸಿಷ್ಠರೇ ಪುರೋಹಿತರಾಗಿರಲಿ ಎಂದು ವರವನ್ನು ಕೊಟ್ಟನು. ಅಂದಿನಿಂದ ಎಲ್ಲೇ ಇಂದ್ರಯಾಗ ನಡೆದರೂ ವಸಿಷ್ಠರಾಗಲಿ ವಸಿಷ್ಠ ಪುತ್ರರಾಗಲಿ ಹೋಗುವರು. ವರುಣದೇವನು ವಸಿಷ್ಠರನ್ನು ಕುಲಪತಿಗಳ ಪದವಿಗೆ ತಕ್ಕ ಮರ್ಯಾದೆ ಕೊಟ್ಟು ಪಲ್ಲಕ್ಕಿಯಲ್ಲಿ ಕಳುಹಿಸಿದನು. ಹಿಂದೆ 100 ಮಹರ್ಷಿಗಳು ವೇದೋಪನಿಷತ್ತುಗಳು ಪಾರಾಯಣ ಮಾಡುತ್ತಾ ಬಂದರು. ಅವರಿಗೆ ದಾರಿಯಲ್ಲಿ ಬರುತ್ತಿರುವಾಗಲೇ ಆಶ್ರಮದಲ್ಲಿ ಏನಾಯಿತು ಎಂದು ತಿಳಿಯಿತು. ಮನಸ್ಸು, ಆಗಬೇಕಾದುದೆಲ್ಲ ಆಗಿದೆ, ಇನ್ನೇಕೆ ವೃಥ ಅವಸರ ಆಯಾಸ ಎಂದಿತು. ಯಥಾಸಾವಕಾಶವಾಗಿ ಪ್ರಯಾಣವು ನಡೆಯಿತು. ಬ್ರಹ್ಮರ್ಷಿಗಳು ಸಪರಿವಾರವಾಗಿ ಭೂಲೋಕಕ್ಕೆ ಬಂದರು. ಆಶ್ರಮವು ಇನ್ನೊಂದು ದಿನದ ಹಾದಿ ಇದೆ ಎನ್ನುವಾಗ ಒಂದು ವಿಶೇಷವೂ ನಡೆಯಿತು. ಒಬ್ಬನು ಬ್ರಹ್ಮರ್ಷಿಗಳ ದರ್ಶನವನ್ನು ಏಕಾಂತದಲ್ಲಿ ಅಪೇಕ್ಷಿಸಿದನು. ಅದು ಸಂಜೆಯ ಕತ್ತಲು ಕವಿಯುತ್ತಿರುವ ಮುಚ್ಚಂಜೆಯ ಹೊತ್ತಿನಲ್ಲಿ. ವಸಿಷ್ಠರು ಆ ವೇಳೆಗಾಗಲೇ ತಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಆಗಂತುಕನನ್ನು ಅಪೇಕ್ಷಿಸಿದ ಸ್ಥಳಕ್ಕೆ ಏಕಾಂಗಿಗಳಾಗಿ ಬಂದರು. ಆಗಂತುಕನು ನೋಡುವುದಕ್ಕೆ ಅಂತ್ಯಜನಂತಿದ್ದಾನೆ. ವಸಿಷ್ಠರನ್ನು ಅಷ್ಟು ದೂರದಲ್ಲಿ ಕಾಣುತ್ತಾ ಅಡ್ಡ ಬಿದ್ದಿದ್ದಾನೆ. ಮೊದಲು ಅಭಯವಾಗಬೇಕು. ದೇವರೇ, ತಮ್ಮ ಮಾತು ಕೇಳಿದರೆ ನನಗೆ ಕಿವಿಯೊಡೆಯುತ್ತದೆ, ತಮ್ಮನ್ನು ನೋಡಿದರೆ ಕಣ್ಣು ಕೊಕ್ಕರಿಸುತ್ತದೆ. ಹೀಗೇನು ಆಗದಂತೆ, ತಮ್ಮೊಡನೆ ಮಾತನಾಡಿದರೂ ನನಗೆ ಹಾನಿಯಾಗದಂತೆ ಮೊದಲು ಹೊರಕೊಡಬೇಕು ದೇವರೇ ಎಂದು ಕೇಳಿಕೊಳ್ಳುತ್ತಿದ್ದಾನೆ. ವಸಿಷ್ಠರು ಹಾಗೆ ಆಗಲೆಂದರು. ಬಂದವನು ಎದ್ದು ನಿಂತನು. ವಸಿಷ್ಠರು ಕೇಳಿದರು, ನೀನು ಯಾರು? ಆಗಂತುಕನು ಹೇಳಿದನು, ತಾವು ನನ್ನೊಡನೆಗೆ ಮಾತನಾಡುವಾಗ ಒಂದು ಕಡ್ಡಿಯನ್ನು ಅಡ್ಡವಾಗಿಟ್ಟುಕೊಂಡು ಮಾತನಾಡಬೇಕು ದೇವರೇ. ವಸಿಷ್ಠರು ನಕ್ಕು ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ಕುರಿತು ಮಾತನಾಡುವಂತೆ ಮಾತನಾಡಿದರು. ನೀನು ಯಾರು? ನಾನು ಕಲಿ. ನನ್ನೊಡನೆ ಏನು ಮಾತನಾಡಬೇಕು? ನನ್ನಲ್ಲಿ ನನಗೆ ಏನು ಕೆಲಸ ಬೇಕಾದಷ್ಟು ಇದೆ, ಆದ್ದರಿಂದ ಮಾತನಾಡಲು ಬಂದಿದ್ದೇನೆ. ಸಾವಧಾನವಾಗಿ ತಾವು ನನ್ನ ಮಾತನ್ನು ಕೇಳೋಣವಾಗಲಿ. ಈಗ ಕೃತಯುಗದ ಒಂದು ಪಾದವು ಕಳೆಯಿತು. ಧರ್ಮವು ಪೂರ್ಣವಾಗಿ ಷೋಡಶಕಳ ಪರಿಪೂರ್ಣವಾಗಿ ಮೆರೆಯುವ ಕಾಲ ಕಳೆಯಿತು. ಇನ್ನು ಧರ್ಮದ ಕಳೆಗಳು ಒಂದೊಂದಾಗಿ ಲೋಪವಾಗಬೇಕು. ಹಾಗೆ ಧರ್ಮ ಕಳಾ ಲೋಪವಾಗಿರುವುದನ್ನು ತೋರಿಸುವ ಕೆಲಸ ನನ್ನದು.
ನನ್ನ ಕೆಲಸವನ್ನು ನಾನು ಮಾಡುವುದಕ್ಕೆ ಬಂದಿದ್ದೇನೆ. ಅದನ್ನು ಆರಂಭಿಸುವುದಕ್ಕೆ ತಮ್ಮ ಅಪ್ಪಣೆಯಾಗಬೇಕು. ನೀನು ನಿನ್ನ ಕೆಲಸವನ್ನು ಮಾಡುವುದಕ್ಕೆ ನನ್ನ ಅಪ್ಪಣೆ ಏನು? ದೇವ, ನಾನು ಧರ್ಮಲೋಕಕ್ಕಾಗಿಯೇ ಹುಟ್ಟಿರುವೆನಾದರೂ ನಾನು ನನ್ನ ಧರ್ಮವನ್ನು ಬಿಡಲಾಗುವುದಿಲ್ಲ. ತಾವು ಬಲ್ಲಿರಿ. ದೀಪದಿಂದ ಹೊರಟಾಗ ಕಿರಣವು ತೀವ್ರವಾಗಿದ್ದರೂ ಮುಂದೆ ಹೋಗುತ್ತಾ ಹೋಗುತ್ತಾ ಅದು ಹರಡಿ ಹರಡಿ ಅದರ ತೇಜಸ್ಸು ಮಂಕಾಗುವುದು. ಬಾಣವು ಬಿಲ್ಲಿನಿಂದ ಹೊರಟಾಗ ಎಷ್ಟು ವೇಗವಾಗಿರುವುದು, ಆ ವೇಗವು ಕೊನೆಯಲ್ಲಿಯೂ ಇರುವುದೇ? ಇದೇ ಧರ್ಮವು ಮೂರ್ತ ಪ್ರಪಂಚದಲ್ಲಿಯೂ ಉಂಟಲ್ಲವೇ? ನೀರಿನಲ್ಲಿ ಯಾವ ಪ್ರಯತ್ನವೂ ಇಲ್ಲದೆ ಪಾಚಿಯು ಹುಟ್ಟುವಂತೆ, ಬೆಂಕಿಯಲ್ಲಿ ಹೊಗೆಯು ಹುಟ್ಟುವಂತೆ, ಬೆಳಕಿನ ಜೊತೆಯಲ್ಲಿಯೇ ಕತ್ತಲೆಯೂ ಇರುವಂತೆ ಧರ್ಮಕ್ಕೂ ಕಾಲ ದೇಶಗಳ ಪರಿಮಿತಿ ಉಂಟು. ಆ ಪರಿಮಿತಿಯು ಹೆಚ್ಚಾದಾಗ ಧರ್ಮಕ್ಕೆ ಹಾನಿಯುಂಟಾಯಿತು, ಅಧರ್ಮದ ಕೈ ಮೇಲಾಯಿತು ಎನ್ನುವುದು ಲೋಕದ ವಾಡಿಕೆ. ಆದರೆ ಹುಣ್ಣಿಮೆಯೇ ಇದ್ದರೆ ಅಮಾವಾಸ್ಯೆಯ ಗತಿಯೇನು? ಆದ್ದರಿಂದ ಚಂದ್ರನನ್ನು ಕೃಷ್ಣ ಪಕ್ಷದಲ್ಲಿ ಕುಗ್ಗಿಸುವ ಶಕ್ತಿ ನನ್ನದು, ಅದೇ ಚಂದ್ರನನ್ನು ಶುಕ್ಲಪಕ್ಷಕ್ಕೆ ಎಳೆದು ಬೆಳೆಸುವ ಶಕ್ತಿ ನಿಮ್ಮದು. ಅದಕ್ಕಾಗಿ ಕೃಷ್ಣ ಪಕ್ಷವು ಆರಂಭವಾಗಬೇಕು ಎಂದು ಸೂಚಿಸಲು ನಾನು ಬಂದಿದ್ದೇನೆ ದೇವರೇ. ಅದಕ್ಕೆ ನಾನೇನು ಮಾಡಬೇಕು? ಆಗಲಿ, ತಾವು ಸರ್ವಜ್ಞರಾದರೂ ನನ್ನಿಂದ ನುಡಿಸುತ್ತಿರುವಿರಿ, ಸಂತೋಷವಾಗಿ ನುಡಿಯುವಿರಿ. ಪರಬ್ರಹ್ಮದ ಸತ್ತಾ ಶಕ್ತಿಯ ಮೂರ್ತಿಗಳಾಗಿ ಧರ್ಮ ರಕ್ಷಕರಾದ ವಿದ್ಯಾಮೂರ್ತಿಯು ತಾವು. ಆ ಪರಬ್ರಹ್ಮದ ಮಾಯಾಶಕ್ತಿಯ ಮೂರ್ತಿಯಾಗಿ ದೇಶ ಕಾಲ ರೂಪ ಪರಿಚ್ಛೇದಗಳನ್ನು ಸೃಷ್ಟಿಸಿ ಬ್ರಹ್ಮವನ್ನು ಮುಚ್ಚುವ ಅಧರ್ಮ ರಕ್ಷಕನಾದ ಅವಿದ್ಯಾಮೂರ್ತಿಯು ನಾನು. ಕೃತಯುಗದ ಈ ಎರಡನೆಯ ಪಾದ ಆರಂಭವಾಗಲು ನಾನು ಈ ಅವಿದ್ಯಾಜಾಲವನ್ನು ಅವಿದ್ಯಾಜಾಲವನ್ನಷ್ಟು ಬಿಚ್ಚಬೇಕು. ಲೋಕದಲ್ಲಿ ಶೋಕ ಮೋಹ ದೈನ್ಯಗಳು ಇನ್ನೂ ಹೆಚ್ಚಬೇಕು. ಧರ್ಮವನ್ನೇ ಹಿಡಿದು ಕುಳಿತಿರುವ ಶಕ್ತಿಯು ಮನುಷ್ಯನ ಅಂತಃಕರಣಕ್ಕೆ ಈಗ ಇರುವಷ್ಟು ಇನ್ನು ಮುಂದಿರುವುದಿಲ್ಲ. ಈ ಯುಗದ ಕಾರಣ ಪುರುಷರು ನೀವು. ನಿಮಗೆ ಈ ಅಂಶವನ್ನು ತಿಳಿಸದೆ ನಾನು ಪ್ರವರ್ತಿಸುವುದು ಸರಿಯಲ್ಲ. ಆದ್ದರಿಂದ ತಮ್ಮಲ್ಲಿಗೆ ಬಂದಿರುತ್ತೇನೆ. ಈ ವ್ಯತ್ಯಾಸವು ಮೊದಲು ತಮ್ಮ ಅಂತಃಕರಣದಲ್ಲಿ ಆಗಬೇಕು. ಹಾಗೆಂದರೆ? ಹೌದು, ನನಗೆ ಗೊತ್ತು. ತಾವು ಸದಾ ಬ್ರಾಹ್ಮಿ ಸ್ಥಿತಿಯಲ್ಲಿದ್ದು ಕೇವಲ ಲೋಕ ರಕ್ಷಣಕ್ಕಾಗಿ ಬಹಿರ್ಮುಖರಾಗುವ ಮಹಾನುಭಾವರು, ಜಾತ ಮುಕ್ತರು. ಆದರೆ ಈಗ ತಾವು ನನ್ನ ಅಧಿಕಾರವು ಆರಂಭಿಸುವುದರ ಗುರುತಾಗಿ ಶೋಕ ಮೋಹ ದೈನ್ಯಗಳನ್ನು ಅವಲಂಬಿಸಬೇಕು. ಲೋಕದ ಜನರು ಕಾಣುವಂತೆ ತಾವು ಅದಕ್ಕೆ ವಶರಾಗಬೇಕು. ಈ ಶೋಕ ಮೋಹ ದೈನ್ಯಗಳು ಹುಳುವು ವೃಕ್ಷರಸವನ್ನು ಕುಡಿದು ಬಲಿತು ವೃಕ್ಷವನ್ನೇ ಕೊರೆಯುವಂತೆ ತಮ್ಮ ಆಶ್ರಯದಲ್ಲಿದ್ದು ತಮ್ಮ ಚೇತನವನ್ನೇ ತೆಗೆದುಕೊಂಡು ಬಲವಾಗಿ ಲೋಕವನ್ನು ಪೀಡಿಸಲು ಹೋಗಬೇಕು. ಆದ್ದರಿಂದ ತಮ್ಮ ಬಳಿಗೆ ಬಂದಿದ್ದೇನೆ. ತಮ್ಮನ್ನು ಕೇಳದೆಯೇ ನಾನೇಕೆ ಆರಂಭಿಸಬಾರದು ಎನ್ನುವಿರಿ. ಅದಾಗುವುದಿಲ್ಲ. ದೇವರು ಸ್ಪರ್ಶ ಮಣಿಯನ್ನು ಮುಟ್ಟಿದ ಕಬ್ಬಿಣವೆಲ್ಲ ಚಿನ್ನವಾಗುವಂತೆ ತನ್ನ ಪ್ರಭಾವದಿಂದ ತಮ್ಮನ್ನು ತಗುಲಿದ ಶೋಕ ಮೋಹ ದೈನ್ಯಗಳು ಜೀರ್ಣವಾಗಿ ಆನಂದವಾಗುವು. ಅಗ್ನಿಯ ಸಂಪರ್ಕದಿಂದ ತಣ್ಣೀರು ಬಿಸಿಯಾಗುವಂತೆ ಯಾವ ಭಾವವೇ ಆಗಲಿ ತಮ್ಮನ್ನು ಮುಟ್ಟಿದರೆ ತಮ್ಮ ತುಂಬಿದ ಅಂತಃಕರಣದ ಸಂತೋಷ ಧರ್ಮವೇ ಅದಕ್ಕೂ ಬರುವಾಗ ಮಾಡುವುದೇನು? ಅದರಿಂದ ತಮ್ಮಲ್ಲಿಗೆ ಬಂದಿದ್ದೇನೆ. ಮಿಕ್ಕ ಮಹನೀಯರು ಸಮಾಧಿಯಲ್ಲಿ ಮಾತ್ರ ಪಡೆಯುವ ಸ್ಥಿತಿಯಲ್ಲಿ ತಾವು ಸಹಜವಾಗಿ ಇರುವಿರಿ. ಆದ್ದರಿಂದ ಬೆಂಕಿಯನ್ನು ನಿನ್ನ ಬಿಸಿಯನ್ನು ಕಡಿಮೆ ಮಾಡಿಕೋ ಎಂದಂತೆ, ಹೂವನ್ನು ನಿನ್ನ ಪರಿಮಳವನ್ನು ಬಿಡು ಎಂದಂತೆ, ತಮ್ಮ ಸಹಜ ಧರ್ಮವನ್ನು ಅಷ್ಟು ಕಾಲ ಒತ್ತಟ್ಟಿಗೆ ಇಡಬೇಕು ಎಂದು ಬಂದಿದ್ದೇನೆ. ತಾವು ನನ್ನ ಪ್ರಾರ್ಥನೆಯನ್ನು ಮನ್ನಿಸಿ ಅನುಗ್ರಹಿಸಬೇಕು. ವಸಿಷ್ಠರು ನಕ್ಕು, ಆಯಿತು, ಹಾಗಾದರೆ ಎಷ್ಟು ಕಾಲ ನಿನ್ನ ಅಧೀನದಲ್ಲಿರಬೇಕು ಎಂದು ಕೇಳಿದರು. ತಮ್ಮ ಬಳಿಗೆ ಬಂದಾಗ ಲೆಕ್ಕ ಹಾಕಿಕೊಂಡು ಬಂದಿದ್ದೆ. 100 ವರ್ಷ ಕಾಲ, 1 ಶತಮಾನ ಎಂದು ಹೇಳಬೇಕೆಂದಿದ್ದೆ. ಈಗ ತಮ್ಮೆದುರು ನಿಂತು ಮಾತನಾಡುತ್ತಾ ನನ್ನ ಸ್ವರೂಪ ಬದಲಾಗುತ್ತಿದೆ. ಈಗ ನನ್ನ ಬಾಯಿ ನನ್ನ ಮಾತು ಕೇಳುವುದಿಲ್ಲ. ನನ್ನ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಎಲ್ಲವೂ ವಿವಶವಾಗುತ್ತಿದೆ. ಈಗ ಮನಸ್ಸು 1 ವರ್ಷವಲ್ಲ, 100 ದಿನ ಎನ್ನುತ್ತಿದೆ. ಇನ್ನು ಅಷ್ಟು ವಿವಶವಾಗಿ 100 ಕ್ಷಣ ಎನ್ನುವುದರೊಳಗಾಗಿ ನನಗೆ ವರವನ್ನು ನೀಡಿ. ಆಗಬಹುದು, ಆದರೆ ಇದು ಯಾವ ರೂಪವಾಗಿ ಬರುವುದು? ಸ್ವೇಚ್ಛಾ ಪ್ರಾರಬ್ಧವಾಗಿಯೋ, ಪರೇಚ್ಛಾ ಪ್ರಾರಬ್ಧವಾಗಿಯೋ? ಎರಡೂ ಅಲ್ಲ ದೇವರು, ಇದು ಕಾಲ ಪ್ರಾರಬ್ಧ. ಹಾದಿಯಲ್ಲಿ ಹೋಗುತ್ತಿರುವಾಗ ಮಳೆಯು ಬಂದರೆ ನೆನೆಯುವಂತೆ ತಾವು ಈ ಯುಗದಲ್ಲಿ ಇರುವುದೇ ಈ ಪ್ರಾರಬ್ಧವು ಬರುವುದಕ್ಕೆ ಕಾರಣ. ಈಗ ಈ ಶೋಕ ಮೋಹಗಳನ್ನು ಅನುಭವಿಸಲು ತಾವು ಒಪ್ಪಿಕೊಂಡಿರುವರಾಗಿ ಇದಕ್ಕೆ ಒಂದು ಕಾರಣವು ಏರ್ಪಡುವುದು. ಕಾಕತಾಳೀಯವಾಗಿ ಇನ್ನೆಲ್ಲವೂ ಸಂಭವಿಸುವುದು. ಸಂಧಿಕಾಲದ ಲಕ್ಷಣವೇ ಹೀಗಲ್ಲವೇ ದೇವರು? ತಮ್ಮ ಸನ್ನಿಧಾನದಲ್ಲಿ ನಾನು ಬಹುಕಾಲ ಇರಲಾರೆ. ಇದ್ದರೆ ನನ್ನ ಪ್ರಕೃತಿಯು ಕೆಡುವುದು. ವಾದನಕ್ಕೆಂದು ತೆಗೆದುಕೊಂಡ ಕೊಳಲು ಚಿಗುರಿದರೆ ಅದು ವೇಣುವಾಗಿರುವುದೆಂತು? ಅದರಂತೆ ನಾನು ತಮ್ಮ ಸನ್ನಿಧಾನದಲ್ಲಿದ್ದು ಬೆಂಕಿಗೆ ಬಿದ್ದ ಕಡ್ಡಿಯಾಗುವ ಮುನ್ನವೇ ಹೊರಟು ಹೋಗಲು ಅಪ್ಪಣೆಯಾಗಬೇಕು. ತಮ್ಮ ಪ್ರಭಾವದಿಂದ ನನ್ನ ವ್ಯಕ್ತಿತ್ವವು ಅಳಿಸಿ ಹೋದರೆ
ನನ್ನನ್ನು ಸೃಷ್ಟಿಸಿರುವ ನಿಯತಿಯ ಉದ್ದೇಶವು ವಿಫಲವಾಗುವುದು. ಈಗೋ ತಮ್ಮ ಅಪ್ಪಣೆಯಾಗಲಿ, ನನ್ನ ಮೇಲೆ ಬಿದ್ದಿರುವ ತಮ್ಮ ಪ್ರಭಾವದ ಮಹಿಮೆಯನ್ನು ಇಲ್ಲಿಯೇ ಕೊಡವಿಕೊಂಡು ಹೋಗುವೆನು. ಕಲಿಯು ಎದ್ದು ತನ್ನ ಹೊದ್ದಿದ್ದ ಕಂಬಳಿಯನ್ನು ಒದರಿದನು. ಧೂಳು ಹಾರಿ ಹೋಗುವಂತೆ ಪ್ರಕಾಶದ ಕಿಡಿಗಳು ಹಾರಿದವು. ವಸಿಷ್ಠರಿಗೆ ಮತ್ತೆ ನಮಸ್ಕಾರ ಮಾಡಿ ನನಗೆ ಪರಮೋಪಕಾರವಾಯಿತು ಎಂದು ಹೇಳಿ ಹೊರಟು ಹೋದನು. ವಸಿಷ್ಠರು ತೃಣವನ್ನು ಅತ್ತ ಎಸೆದರು. ಅದು ದಗ್ಗನೆ ಹೊತ್ತಿಕೊಂಡು ಉರಿದು ಹೋಯಿತು. ಹನ್ನೆರಡನೆಯ ತರಂಗ. ವಸಿಷ್ಠರ ಆಶ್ರಮದ ಮಗ್ಗುಲಲ್ಲಿ ಬಿದ್ದಿದ್ದ ಕೌಶಿಕನನ್ನು ವಾಮದೇವನು ತನ್ನ ಆಶ್ರಮಕ್ಕೆ ಸಾಗಿಸಿಕೊಂಡು ಬಂದನು. ಅಲ್ಲಿ ಆತನ ಉಪಚಾರದಿಂದ ಕೌಶಿಕನಿಗೆ ದೇಹದ ದಣಿವಾರಲು 2-3 ದಿನಗಳೇ ಹಿಡಿಯಿತು. ಈಗ ಕೌಶಿಕನು ಪೂರ್ವದಂತಾಗಿದ್ದಾನೆ ಎನ್ನಬಹುದು. ಆದರೆ ಒಂದು ಬದಲಾವಣೆಯಾಗಿ ಹೋಗಿದೆ. ಹಿಂದೆ ವಸಿಷ್ಠರ ಹೆಸರು ಕೇಳಿದರೆ ಅವನಿಗೆ ರೇಗುವುದು, ಮೈಯೆಲ್ಲ ಉರಿಯುವುದು, ಮೈಯಲ್ಲಿರುವ ತೊಟ್ಟು ರಕ್ತದ ಕಣಕಣವು ಕಾದು ಕುದಿಯುವುದು. ಈಗ ಹಾಗಲ್ಲ. ವಸಿಷ್ಠನ ಕತೆ ಕೇಳಬೇಕು. ಅವರ ಮಾತೇ ಮಾತು, ಅವರ ದೊಡ್ಡತನದ ಗುರುತು ಹಿಡಿದು ಆ ಗುಟ್ಟನ್ನು ಸಾಧಿಸಬೇಕು ಎಂಬ ಆಸೆ ತಾನೇ ತಾನಾಗಿದೆ. ಈ ಬದಲಾವಣೆ ಏಕೆ ಹೀಗಾಯಿತು ಎನ್ನುವುದು ಅವನಿಗೆ ತಿಳಿಯದು. ಸಂಜೆಯ ಕಡೆಗೆ ಹೊತ್ತು ವಾಲಿದೆ. ಹಿಮಾಲಯದಲ್ಲಿ ಬೀಸುವ ಚಳಿಗಾಳಿಗೂ ಇಳಿ ಹೊತ್ತಿನ ಬಿಸಿಲಿಗೂ ಏನೋ ತೆಕ್ಕೆ ಹಾಕಿದಂತಿದೆ. ವಾಮದೇವನು ಕೌಶಿಕನು ಆ ಹಾಸುಬಂಡೆಯ ಮೇಲೆ ಕುಳಿತು ಮಾತನಾಡುತ್ತಿದ್ದಾರೆ. ಕೌಶಿಕನು, ವಾಮದೇವ, 3 ದಿನಗಳಿಂದಲೂ ನಿನ್ನನ್ನು ಒಂದು ಮಾತು ಕೇಳಬೇಕೆಂಬ ಆಸೆ. ನಮ್ಮ ಆಶ್ರಮದಿಂದ ವಸಿಷ್ಠಾಶ್ರಮವು 2 ದಿನದ ಹಾದಿ. ನೀನು ಆ ಹೊತ್ತಿಗೆ ಸರಿಯಾಗಿ ಅಲ್ಲಿಗೆ ಹೇಗೆ ಬಂದೆ? ನೀನು ಬರದಿದ್ದರೆ ನನ್ನ ಗತಿ ಏನಾಗುತ್ತಿತ್ತು? ಹೀಗೆ ವಸಿಷ್ಠರ ಮೇಲಿನ ಕ್ರೋಧವು ಹೋಗಿ ಇನ್ನೇನೋ ಭಾವ ಬಂದಿರುವುದೇಕೆ? ಇದೆಲ್ಲವನ್ನು ದಯವಿಟ್ಟು ಹೇಳು. ವಾಮದೇವನು ನಕ್ಕನು. ಇದಿಷ್ಟು ನೀನೇ ತಿಳಿದುಕೊಳ್ಳಲು ಸಾಧ್ಯ. ಆದರೂ ನೀನು ಇದರ ರಹಸ್ಯವನ್ನು ಏಕೆ ಭೇದಿಸಿಲ್ಲವೋ ಕಾಣೆ. ಆಗಲಿ, ಈ ದಿನ ನನಗೂ ಮಾತನಾಡುವ ಚಪಲ ಬಂದಿದೆ. ಏನಾಗಬೇಕು ಹೇಳು. ಏನು ಹೇಳು ಎಂದರೆ ಅದನ್ನು ಹೇಳುತ್ತೇನೆ. ಕೇಳುವುದು ನಿನ್ನ ಭಾರ, ಹೇಳುವುದು ನನ್ನ ಭಾರ. ಹಾಗಾದರೆ ಹೇಳು, ಆ ಆಪತ್ಕಾಲಕ್ಕೆ ಸರಿಯಾಗಿ ನೀನು ಹೇಗೆ ಬಂದೆ? ನನಗೆ ಆಪತ್ಕಾಲ ಎನ್ನುವುದು ನಿನಗೆ ಹೇಗೆ ಗೊತ್ತಾಯಿತು? ಮನಸ್ಸೆನ್ನುವುದು ಒಂದು ಬೆಳಕಿನ ಕಂಬ. ಈಗ ವ್ಯವಹಾರದಲ್ಲಿರುವಾಗ ಅದರ ಒಂದು ಕೊನೆಯನ್ನು ಮಾತ್ರ ಕಾಣುತ್ತೇವೆ. ಅದು ಇಂದ್ರಿಯಗಳ ಸಂಬಂಧದಿಂದ ಒಡೆದು 5 ಪಾಲಾಗಿ ಹೋಗಿದೆ, ಹರಡಿ ಹೋಗಿದೆ. ಹಾಗೆ ಚದುರಿರುವ ಮನಸ್ಸನ್ನು ಒಟ್ಟುಗೂಡಿಸುವ ಉಪಾಯವೂ ಉಂಟು. ಅದರ ಹೆಸರು ಸಂಯಮ. ಅದನ್ನು ಕಲಿತವನು ಸುಲಭವಾಗಿ ದೇಶಕಾಲಗಳನ್ನು ಮೀರಬಲ್ಲನು. ಎಲ್ಲಿರುವುದನ್ನು ಬೇಕಾದರೂ ತಿಳಿಯಬಲ್ಲನು. ಭೂತ ಭವಿಷ್ಯತ್ತುಗಳಲ್ಲಿ ಇದ್ದ ಇರುವ ಏನನ್ನಾದರೂ ತಿಳಿಯಬಲ್ಲನು. ಈಗ ಮನಸ್ಸು ಇಂದ್ರಿಯಗಳ ಮೂಲಕ ವ್ಯಾಪಾರ ಮಾಡುವುದರಿಂದ ವೇಷಧಾರಿಯಾದ ರಾಜನಂತೆ ಶಕ್ತಿಹೀನವಾಗಿರುವುದು. ಇಂದ್ರಿಯಗಳನ್ನು ಬಿಟ್ಟು ವ್ಯಾಪಾರ ಮಾಡುವುದನ್ನು ಕಲಿತುಕೊಂಡರೆ ಅದು ಸರ್ವಶಕ್ತಿ ಸಂಪನ್ನವಾಗುವುದು. ಹಾಗೆ ಅಭ್ಯಾಸ ಮಾಡಿ ಈ ವಿದ್ಯೆಯನ್ನು ಕಲಿತವನಿಗೆ ಎಲ್ಲಿ ಯಾವಾಗ ಏನು ನಡೆಯುವುದು ಎಂಬುದನ್ನು ಅರಿಯುವುದು ಕಷ್ಟವಾಗುವುದಿಲ್ಲ. ಆಯಿತು, ಹಾಗಿದ್ದರೆ ನೀನು ಆ ಹೊತ್ತಿಗೆ ಅಲ್ಲಿಗೆ ಬರಲು ಮೊದಲೇ ಹೊರಟಿದ್ದೀಯೇನು? ಇಲ್ಲ, ಅದನ್ನು ಹೇಳುವೆನು ಕೇಳು. ಈ ದೇಹವು ನೀರಿನಲ್ಲಿ ಬಿದ್ದರೆ ಮುಳುಗುವುದು, ಆದರೆ ಈಜು ಕಲಿತರೆ ನೀರಿನಲ್ಲಿ ಮುಳುಗದೆ ತೇಲಬಹುದು. ಹಾಗೆಯೇ ಈ ದೇಹದಲ್ಲಿ ಇನ್ನೊಂದು ತತ್ವವಿದೆ. ಈ ದೇಹವು ಪಂಚಭೂತಗಳಿಂದ ಆದದ್ದು. ಇಲ್ಲಿರುವ ಭೂತ ಸಂಘಾತವನ್ನು ಈಗ ನಾವು ಪ್ರತ್ಯೇಕವೆಂದು ಕೊಂಡಿದ್ದೇವೆ. ಆದ್ದರಿಂದ ಈ ಭೂತಗಳು ನಮಗೆ ಮುಂದೆ ಹೋಗುವುದಕ್ಕೆ ಅಡ್ಡಿಯಾಗುತ್ತವೆ. ಹಾಗಿಲ್ಲದೆ ಸುತ್ತಲೂ ಇರುವ ಭೂತಗಳಿಗೂ ನಮಗೂ ಏಕರಸವಾದರೆ ಇಲ್ಲಿ ಈಗ ಸಾಲ ಕೊಟ್ಟು ಇನ್ನೊಂದು ಕಡೆ ಸಾಲವನ್ನು ಹಿಂದಕ್ಕೆ ತೆಗೆದುಕೊಳ್ಳುವಂತೆ ಇಲ್ಲಿ ನಿನ್ನ ದೇಹವಾಗಿರುವಷ್ಟು ಭೂತಗಳ ಅಂಶವನ್ನು ಅವಕ್ಕೆ ಕೊಟ್ಟು ಇನ್ನೊಂದೆಡೆ ಬೇಕೆಂದಾಗ ಬೇಕೆಂದೆಡೆ ಹೇಳಿ ಅವುಗಳಿಂದ ತೆಗೆದುಕೊಂಡರೂ ಆಯಿತು. ಅಥವಾ ಇನ್ನು ಸುಲಭವಾಗಿ ಹೇಳಬೇಕೆಂದರೆ ನೀರಿನಲ್ಲಿ ಈಜಿದಂತೆ ಗಾಳಿಯಲ್ಲಿಯೂ ತೇಲಿಕೊಂಡು ಹೋಗುವುದನ್ನು ಕಲಿತರಾಯಿತು. ಹಾಗಾದರೆ ನಾನು ಈ ಕಾರ್ಯ ಮಾಡಬಲ್ಲನೆ? ಹುಚ್ಚ, ನೀನು ಮಾಡಲಿಲ್ಲವೆ? ನಿನ್ನ ರುದ್ರಾಸ್ತ್ರವು ವಿಫಲವಾಗುವುದೆಂದು ತಿಳಿದ ಮೇಲೆ ನೀನು ಮತ್ತೊಂದು ಅಸ್ತ್ರವನ್ನು ಸೃಷ್ಟಿ ಮಾಡಲಿಲ್ಲವೆ? ಹಾಗೆ ಇನ್ನು ಎಷ್ಟೋ ಅಸ್ತ್ರಗಳನ್ನು ಸೃಷ್ಟಿ ಮಾಡಬಹುದಲ್ಲವೇ? ಆಗ ಹೇಗೆ ಮಾಡಿದೆ? ನಿನಗೆ ಗೊತ್ತಿರುವ ದೇವತೆಗಳ ಅಂಶಾಂಶಗಳನ್ನು ಅಷ್ಟಷ್ಟು ಕಲೆ ಹಾಕಿ ಅದಕ್ಕೊಂದು ಪ್ರಾಣ ಇಟ್ಟು ಕಳುಹಿದೆ. ಹಾಗೆ ಮಾಡಿದರಾಯಿತು. ಆಲದ ಮರದಿಂದ ಒಂದು ಕೊಂಬೆಯನ್ನು ಕಡಿದು ಪ್ರತ್ಯೇಕವಾಗಿ ನೆಟ್ಟರೆ ಅದು ಒಂದು ಮರವಾಗುವಂತೆ ನಿನ್ನ ಪ್ರಾಣದಿಂದ ಅಷ್ಟು ಪ್ರಾಣವನ್ನು ತೆಗೆದಿಟ್ಟರೆ ಏನು ಬೇಕಾದರೂ ಮಾಡಬಹುದು. ಒಂದು ವೇಳೆ ನಿನಗೆ ಇಲ್ಲವಾದರೆ ಇನ್ನೊಬ್ಬರಿಂದ ತಂದರಾಯಿತು. ಹಾಗಾದರೆ ನೀನು ನನಗೆ ಕೊಡಬಲ್ಲೆಯಾ? ಏಕಾಗಬಾರದು, ಕೊಡು ಮತ್ತೆ. ಈಗ ನನಗೆ ಮಾತನಾಡುವ ಹುಚ್ಚಿದೆ. ಇದನ್ನು ಕಾರ್ಯದ ಕಡೆಗೆ ತಿರುಗಿಸಿದರೆ ಆಗ ಮಾತನಾಡುವುದಕ್ಕಾಗುವುದಿಲ್ಲ. ಆದುದರಿಂದ ಈಗ ನಿನಗೇನು ಕೇಳಬೇಕೆಂದಿರುವೆಯೋ ಅದನ್ನೆಲ್ಲ ಕೇಳು, ಹೇಳಿಬಿಡುವೆನು. ಅನಂತರ ಈ ರಾತ್ರಿಯೋ ನಾಳೆಯೋ ನೀನೇನೇನು ನೋಡಬೇಕೆಂದರೆ ಅದನ್ನೆಲ್ಲ ತೋರಿಸುವೆನು. ಅಥವಾ ನೀನೇ ಮಾಡಬೇಕೆಂದರೆ ಮಾಡಿಕೋ, ನನ್ನ ಸಿದ್ಧಿಯಲ್ಲಿ ಅಷ್ಟೂ ಕೊಡುವೆನು. ಹಾಗಾದರೆ ಹೇಳು, ಈ ಸರ್ವಸಿದ್ಧಿಗಳು ನನಗೆ ಬೇಕು, ನಾನೇನು ಮಾಡಬೇಕು?
ತರುವ ಸಿದ್ಧಿಗಳೂ ಬೇಕೆಂದರೆ ನೀನೊಬ್ಬ ವಸಿಷ್ಠನಾಗಬೇಕು. ಎಂದರೆ ವಸಿಷ್ಠರಿಗೆ ಅಸ್ತ್ರಗಳು ಗೊತ್ತೇ? ಅಯ್ಯೋ ಹುಚ್ಚ, ನೀನು ಕೇಳುವುದು ದೀಕ್ಷಿತನಾದ ರಾಜನಿಗೆ ದಳವಾಯಿಯ ಮೇಲೂ ಅಧಿಕಾರ ಉಂಟೆ ಎಂದಂತಾಯಿತು. ನೀನು ರಾಜನಾಗಿದ್ದೆಯಲ್ಲ, ಆಗ ರಾಜ್ಯದಲ್ಲಿ ನಡೆಯುವ ಕಾರ್ಯಗಳೆಲ್ಲವೂ ಯಾರ ಅಧಿಕಾರಕ್ಕೆ ಒಳಪಟ್ಟು ನಡೆಯುತ್ತಿತ್ತು? ಎಲ್ಲವೂ ರಾಜನದೇ ಅಧಿಕಾರ. ಹಾಗೆ ಈ ಲೋಕದಲ್ಲಿರುವ ಸಿದ್ಧಿಗಳೆಲ್ಲ ಒಂದು ಬ್ರಹ್ಮ ಜ್ಞಾನದಲ್ಲಿ ಅಡಗುವು. ಒಂದು ದೊಡ್ಡ ನಾಣ್ಯವನ್ನು ಇಟ್ಟುಕೊಂಡಿರುವವನು ಚಿಕ್ಕ ಚಿಕ್ಕ ನಾಣ್ಯಗಳಿಂದ ಆಗುವ ಪ್ರಯೋಜನವನ್ನು ಹೇಗೆ ಪಡೆಯುವನು, ಹಾಗೆ ಈ ಕ್ಷುದ್ರ ಸಿದ್ಧಿಗಳಿಂದ ಆಗುವುದೆಲ್ಲ ಹಾಗೆ ಇನ್ನೂ ಅಷ್ಟು ಹೆಚ್ಚು ಫಲವು ಅದರಿಂದ ಸಿಗುವುದು. 12 ಕಾಸಿನಿಂದ ಒಂದಾಣೆಯಾದರೆ ನಾಲ್ಕಾಣೆ, ಈ 12 ಕಾಸುಗಳು 4 ಅಲ್ಲವೇ? ಅದರಂತೆ ಈ ಬ್ರಹ್ಮ ಜ್ಞಾನವೆಂಬುದು ಅದು ಅವರಿಗುಂಟು. ಇನ್ನು ನೀನು ಯಾವ ಯಾವ ಸಿದ್ಧಿಗಳನ್ನು ಹೇಳುವೆಯೋ ಅದೆಲ್ಲವೂ ಅಲ್ಲುಂಟೋ ಇಲ್ಲವೋ ನೋಡೋಣ. ಈ ಸಿದ್ಧಿಗಳು ಹೇಗೆ ಲಭಿಸುವು? ಈ ಸಿದ್ಧಿಗಳು ಹೊಸದಾಗಿ ಸಂಪಾದಿಸಿದರೆ ಸಿದ್ಧಿಗಳು, ಹುಟ್ಟುವಾಗಲೇ ಬಂದ ಪ್ರಭಾವಗಳು. ಮೀನು ಹುಟ್ಟುವಾಗಲೇ ಈಜು ಕಲಿತಿರುವುದು, ಮಣಿ ಹುಟ್ಟುವಾಗಲೇ ತೇಜ ಪುಂಜವಾಗಿರುವುದು, ಇವೆಲ್ಲ ಪ್ರಭಾವಗಳು. ಮನುಷ್ಯನು ಈಜು ಕಲಿಯುವನು, ಅದು ಸಿದ್ಧಿ. ನೀನು ಹುಟ್ಟುವಾಗಲೇ ರಾಜನಾಗಿ ಹುಟ್ಟಿದೆ, ಅದು ಪ್ರಭಾವ. ರುದ್ರನ್ನು ಆರಾಧಿಸಿ ಅಸ್ತ್ರಗಳನ್ನು ಪಡೆದೆ, ಅದು ಸಿದ್ಧಿ. ಈ ಪ್ರಭಾವವು ಮಣಿ ಮಂತ್ರ ಔಷಧಗಳ ಬಲದಿಂದಲೂ ದೊರೆಯುವುದು, ಆಗ ಅದು ಸಿದ್ಧಿಯಾಗುವುದು. ಆದ್ದರಿಂದ ಪ್ರಭಾವಶಾಲಿಗಳು ಸಿದ್ಧ ಪುರುಷರು ಲೋಕದಲ್ಲಿ ಏನು ಬೇಕೆಂದರೆ ಅದು ಮಾಡಬಲ್ಲರು. ವಸಿಷ್ಠರು ಪ್ರಭಾವ ಸಿದ್ಧಿ ಎರಡನ್ನೂ ಸಮಗ್ರವಾಗಿ ಪಡೆದಿರುವರು. ಆದ್ದರಿಂದಲೇ ಅವರ ಮೇಲೆ ನನ್ನ ಅಸ್ತ್ರವಿದ್ಯೆ ಪ್ರಭಾವ ನಡೆಯಲಿಲ್ಲ. ಕೌಶಿಕ ಬಲ್ಲಯ್ಯ, ನೀನು ಅಲ್ಲಿಗೆ ಹೋದಾಗ ವಸಿಷ್ಠರು ಲೋಕಾಂತರಕ್ಕೆ ಹೋಗಿದ್ದರು, ಆಶ್ರಮದಲ್ಲಿ ಇರಲಿಲ್ಲ. ಆಗ ಅರುಂಧತಿ ದೇವಿಯವರು ಆಶ್ರಮದ ಯಜಮಾನಿ, ನಿನ್ನ ಅಸ್ತ್ರಗಳನ್ನೆಲ್ಲ ಪ್ರತಿಭಟಿಸಿದುದು ವಸಿಷ್ಠರ ಬ್ರಹ್ಮದಂಡ. ನಂದಿನಿಗೆ ನೀನು ಹೋಗುವುದು ಗೊತ್ತು. ಆಕೆಯು ಅರುಂಧತಿಯವರಿಗೆ ಆಶ್ರಮದ ರಕ್ಷಣೆಯ ಭಾರವನ್ನು ಯಜ್ಞೇಶ್ವರನ ಮೇಲೆ ಹೊರಿಸುವಂತೆ ಹೇಳಿಕೊಟ್ಟಳು. ಆತನು ಆ ಭಾರವನ್ನು ದಂಡದ ಮೇಲೆ ಹೊರಿಸಿದನು. ನೀನು ಸಾಕ್ಷಾತ್ತಾಗಿ ವಸಿಷ್ಠರನ್ನು ಪ್ರತಿಭಟಿಸಲಿಲ್ಲ, ಅರುಂಧತಿ ದೇವಿಯವರನ್ನು ಪ್ರತಿಭಟಿಸಲಿಲ್ಲ. ಅವರ ಪ್ರಭಾವದ ಒಂದಂಶವನ್ನು ಮಾತ್ರ ಪ್ರತಿಭಟಿಸಿದೆ. ಅದನ್ನು ಗೆಲ್ಲಲು ನಿನ್ನಿಂದ ಆಗಲಿಲ್ಲ. ಅದೇಕೆ ಆಗಲಿಲ್ಲ? ನಾನು ಆಗಲೇ ಹೇಳಿದೆ ಕೌಶಿಕ, ಅವರ ಮೇಲೆ ಹಗೆಯು ತರವಲ್ಲವೆಂದು. ಹಾಗೆಗೆ ಹಾಗೆ ಮಾಡಿದವರನ್ನು ಗೆಲ್ಲಬಹುದು. ನಿನ್ನನ್ನು ಹಗೆಯೆಂದೇ ಒಪ್ಪಿಕೊಳ್ಳದವರ ಮೇಲೆ ನೀನೇನು ಮಾಡಬಲ್ಲೆ? ಕಮಲದ ಎಲೆಯನ್ನು ನೀರಿನಲ್ಲಿ ಮುಳುಗಿಸಿದ್ದರೆ ತಾನೇ ಅದು ಒದ್ದೆಯಾಗುವುದು? ಹಾಗಾದರೆ ಅಂಥವರ ಮೇಲೆ ಹಗೆ ಮಾಡಿದರೆ ಏನಾಗುವುದು? ಆ ಹಗೆಯು ಹಿಂದಿರುಗಿ ಬಂದು ನಿನ್ನನ್ನು ಹೊಡೆಯುವುದು. ಪ್ರಬಲನೊಡನೆ ಸೆಣಸಿದ ದುರ್ಬಲನು ಏಟು ತಂದು ಮೆತ್ತಗಾಗುವನು, ಅದರಂತೆ ಆಗುವುದು. ನಿಜ, ಹಾಗೆಯೇ ಆಗಿದೆ. ಆಯಿತು, ಈಗೊಂದು ಪ್ರಬಲವಾದ ಬದಲಾವಣೆಯಾಗಿದೆಯಲ್ಲ. ಅದೇಕೆ? ಏನು ಬದಲಾವಣೆ? ಆಗಲೇ ಹೇಳಿದನಲ್ಲ, ವಸಿಷ್ಠರ ಮೇಲೆ ನನಗೆ ವೈರವಿಲ್ಲ. ಆ ಸುಡುತ್ತಿದ್ದ ವೈರ್ಯ ಅಡಗಿದೆ. ಆಗಲೂ ವಸಿಷ್ಠರ ಮೂರ್ತಿ ಎದುರಿಗಿರುತ್ತಿತ್ತು, ಈಗಲೂ ಇದೆ. ಆಗಿನ ಮೂರ್ತಿಯು ಕ್ರೂರವಾಗಿರುತ್ತಿತ್ತು, ಈಗ ಶಾಂತವಾಗಿದೆ. ಅಂತೂ ಎದುರಿಗಿದೆ. ಹುಚ್ಚ, ಎದುರಿಗಿರುವುದು ನಿನ್ನ ಮನಸ್ಸು. ವಸಿಷ್ಠರು ಎದುರಿಗೆ ಬಂದಿಲ್ಲ. ನಿನ್ನ ಮನಸ್ಸು ಅವರನ್ನು ಕುರಿತು ಹಗಲಿರುಳು ಚಿಂತಿಸುತ್ತಾ ಚಿಂತಿಸುತ್ತಾ ಅವರಂತಾಗಿ ನಿನ್ನ ಎದುರಿಗೆ ಬಂದು ನಿಂತಿದೆ ಅಷ್ಟೇ. ಆಗ ನಿನ್ನ ಮನಸ್ಸಿನಲ್ಲಿ ವೈರವಿತ್ತು, ಆದ್ದರಿಂದ ಆ ಮೂರ್ತಿ ರೌದ್ರವಾಗಿತ್ತು. ಈಗ ನಿನ್ನ ಮನಸ್ಸಿನಲ್ಲಿ ವೈರ್ಯ ಅಡಗಿದೆ, ಆದ್ದರಿಂದ ಅದು ಶಾಂತವಾಗಿದೆ ಅಷ್ಟೇ. ಆಯಿತು, ಉರಿದು ಉರಿದು ಉರಿಯುತ್ತಿದ್ದ ಆ ವೈರ ಈಗ ಏನಾಯಿತು ವಾಮದೇವ? ನೀನು ನಂಬುವೆಯೋ ಇಲ್ಲವೋ, ನಾನಂತೂ ಹೇಳುವೆನು. ಆ ಮಹಾಬ್ರಾಹ್ಮಣಿಯ ಅನುಗ್ರಹದಿಂದ ಅದು ನಿನ್ನನ್ನು ಬಿಟ್ಟು ಹೋಯಿತು. ಬಟ್ಟೆಗೆ ಹತ್ತಿದ್ದ ಕೊಳೆಯನ್ನು ಒಗೆದು ತೆಗೆದಂತಾಯಿತು. ಅಷ್ಟೇನು, ಆಕೆಯು ಬ್ರಹ್ಮದಂಡವನ್ನು ರಕ್ಷಣೆಗೆ ವಿನಿಯೋಗಿಸುವಾಗ ಸಾಧ್ಯವಾದರೆ ಕೌಶಿಕನ ವೈರವು ಕಳೆಯಲಿ ಅಂದರು. ಅದರಿಂದ ನೀನು ಮೂರ್ಛೆ ಬಿದ್ದಿದ್ದಾಗ ಆ ಬ್ರಹ್ಮದಂಡವು ಬಂದು ನಿನ್ನಲ್ಲಿದ್ದ ವೈರವನ್ನು ಆಕರ್ಷಿಸಿ ಹೊರಕ್ಕೆ ಎಳೆದುಕೊಂಡು ಸುಟ್ಟು ರುಹಿತು. ಹೊದ್ದಿದ್ದ ಬಟ್ಟೆಯನ್ನು ಕಿತ್ತೆಸೆದಂತಾಗಿ ನೀನು ನಿರ್ವೈರನಾದೆ. ಕೌಶಿಕನಿಗೆ ಕಣ್ಣಲ್ಲಿ ನೀರು ಬಂತು. ತನ್ನಿಂದ ಆಗಬೇಕಾಗಿದ್ದ, ತಾನು ಮಾಡಬೇಕಾಗಿದ್ದ ಹಾನಿಯ ಪ್ರಮಾಣವನ್ನು ಭಾವಿಸಿಕೊಂಡನು. ಅದಕ್ಕೆ ಪ್ರತಿಯಾಗಿ ಆಶ್ರಮವಾಸಿಗಳಿಂದ ತನಗಾದ ಉಪಕಾರವನ್ನು ನೆನೆದನು. ತನ್ನ ಅಪರಾಧವು ಒಂದು ಪರ್ವತದಷ್ಟಾದರೆ ಅವರಿಂದ ತನಗಾಗಿರುವ ಉಪಕಾರವು ಒಂದು ಲೋಕದಷ್ಟು ಎಂದು ಮನವರಿಕೆಯಾಯಿತು. ನೀರವವಾಗಿ ಕೌಶಿಕನು ಕಣ್ಣೀರು ಬಿಟ್ಟನು. ವಾಮದೇವನು ಅದನ್ನು ಕಾಣದವನಂತೆ ಕೂತಿದ್ದನು. ವೀರಾಗ್ರೇಸ್ತರನಾದ ಕೌಶಿಕನು ಹಾಗೆ ನಿಷ್ಪೌರುಷನಂತೆ ಕಣ್ಣೀರು ಕರೆಯುವುದು ಆತನಿಗೆ ಸಮಸಮ್ಮತವಾಗಲಿಲ್ಲ. ಅದಕ್ಕಾಗಿ ಅವನ ಮನಸ್ಸನ್ನು ಬೇರೆ ಕಡೆಗೆ ಎಳೆಯಬೇಕೆಂದು ಹೇಳಿದನು. ಕೌಶಿಕ, ಈಗ ತಾನೇ ನಿನ್ನ ವೈರವು ಅಳಿದಿರುವುದೆಂದು ಕೊಂಡೆಯೇನು? ಇಲ್ಲ, ಇನ್ನೂ ಇದೆ. ಈಗ ಸೂಕ್ಷ್ಮವಾಗಿದೆ. ನೀನು ಕ್ಷತ್ರಿಯ, ಮರೆಯಬೇಡ. ನಿನ್ನ ಕ್ಷತ್ರಿಯತ್ವವು ಇರುವವರೆಗೂ ನಿನ್ನ ಕಾಮಕ್ರೋಧಗಳು ಅಡಗುವುದಿಲ್ಲ.
ಒಂದು ವೇಳೆ ಈಗ ಬೀಜ ರೂಪವಾಗಿ ಸೂಕ್ಷ್ಮವಾಗಿ ಅಡಗಿ ಕುಳಿತಿದ್ದರೂ ಎನ್ನೊಮ್ಮೆ ಪ್ರಕಟವಾಗಿ ವಿಜೃಂಭಿಸಿ ನಿಲ್ಲುವವು. ಕೌಶಿಕ, ಇಲ್ಲ ವಾಮದೇವ, ಇನ್ನು ನಾನು ಈ ಜನ್ಮದಲ್ಲಿ ಆಶ್ರಮದ ಕಡೆಗೆ ದುರ್ಭಾವನೆಯಿಂದ ತಿರುಗುವುದಿಲ್ಲ. ನನಗೆ ನಂದಿನಿಯೂ ಬೇಡ, ಮತ್ತೇನೂ ಬೇಡ. ವಸಿಷ್ಠರ ಮನ ನೋಯುವ ಕೆಲಸ ಯಾವುದನ್ನು ನಾನು ಮಾಡುವುದಿಲ್ಲ ಎಂದನು. ಹಾಗಾದರೆ ಈಗ ವಸಿಷ್ಠರ ಆಶ್ರಮಕ್ಕೆ ಹೋಗಿ ಅವರ ಪಾದಕ್ಕೆ ಬಿದ್ದು ತಪ್ಪಾಯಿತು ಎನ್ನಲು ಸಿದ್ಧವಾಗಿರುವೆಯಾ? ವಾಮದೇವನ ಮಾತು ಕೌಶಿಕನಿಗೆ ತಟ್ಟನೆ ಅರ್ಥವಾಗಲಿಲ್ಲ. ಅಷ್ಟು ಹೊತ್ತು ಯೋಚಿಸಿ ನೋಡಿದನು. ಇಲ್ಲ ವಾಮದೇವ, ನಾನು ಅಲ್ಲಿಗೆ ಈಗ ಹೋಗುವುದಿಲ್ಲ. ಹೋಗುವೆನು, ಆದರೆ ಆಗ ನಾನು ಕೌಶಿಕನಾಗಿ ಹೋಗುವುದಿಲ್ಲ, ಮತ್ತೊಬ್ಬ ವಸಿಷ್ಠನಾಗಿ ಹೋಗುವೆನು ಎಂದನು. ಆದ್ದರಿಂದಲೇ ವೈರವು ಹೋಗಲಿಲ್ಲ ಎಂದು ನಾನು ಹೇಳಿದ್ದು. ಆದರೆ ಈಗ ಆ ವೈರವು ವಿನಾಶಕರವಾಗುವ ಬದಲು ಸರಿಯಾದ ಮಾರ್ಗವನ್ನು ಹಿಡಿದಿದೆ. ಅದನ್ನು ನೀನು ಸರಿಯಾಗಿ ಉಪಯೋಗಿಸಿಕೋ. ಹಾಗೆ ಸರಿಯಾಗಿ ಉಪಯೋಗಿಸಿದರೆ ನೀನು ಒಬ್ಬ ಮಹಾಪುರುಷನಾಗುವೆ. ಆದರೆ ವಸಿಷ್ಠರಂತೆ ನೀನು ಮಹಾಬ್ರಾಹ್ಮಣನಾಗುವೆಯೋ ಇಲ್ಲವೋ ಅದನ್ನು ನಾನು ಹೇಳಲಾರೆ ಎಂದನು. ಕೌಶಿಕನು ತಟ್ಟನೆ ತಿರುಗಿ, ಏನೆಂದೇ? ನಾನು ಮಹಾಬ್ರಾಹ್ಮಣನಾಗುವುದಿಲ್ಲವೇ, ಬ್ರಾಹ್ಮಣರ ಬ್ರಾಹ್ಮಣನಾಗುವೆನು ಎಂದನು. ವಾಮದೇವನು ನಕ್ಕು, ಅದು ಅಸಾಧ್ಯವಲ್ಲ. ಆದರೆ ನಿನ್ನ ಕ್ಷತ್ರಿಯ ರಕ್ತದ ಕಣಕಣವು ಬ್ರಾಹ್ಮಣವಾದರೆ ಮಾತ್ರ ಅದು ಸಾಧ್ಯ. ಹಾಗಾಗುವುದೇನು? ನಿನ್ನ ಮೈಯಲ್ಲಿ ಇರುವ ರಕ್ತವೆಲ್ಲ ಬ್ರಾಹ್ಮಣವಾಗಿ ನಿನ್ನ ಬೀಜ ರಕ್ತವು ಬ್ರಾಹ್ಮಣವಾದರೆ ಅದು ಸಾಧ್ಯ. ಅಷ್ಟು ಮಾಡಲು ನಿನ್ನಿಂದ ಆಗುವುದೇ ಎಂದು ಬಲು ಅಪನಂಬಿಕೆಯಿಂದ, ಸಂಶಯದಿಂದ, ಸಾಧ್ಯವಿಲ್ಲ ಎಂಬ ನಂಬಿಕೆಯಿಂದ ನುಡಿದು ನಕ್ಕನು. ಇನ್ನು ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಕೇಳೋಣ. ನಮಸ್ತೆ.